ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದೇ ಫೆಬ್ರವರಿ 9ಕ್ಕೆ ಜೂನಿ ಚಿತ್ರ ರಿಲೀಸ್ ಆಗ್ತಾ ಇದೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಾಗಿ ರಿಲೀಸ್ ಆಗ್ತಿದೆ. ವಿಶಿಷ್ಟವಾದಂತಹ ಲವ್ ಸ್ಟೋರಿ. ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ನಾಯಕ ನಟ ಮತ್ತು ನಾಯಕ ನಟಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಪೃಥ್ವಿ ಸರ್ ನಮಸ್ಕಾರ. ಮ್ಯಾಮ್ ನಮಸ್ಕಾರ, ಹೇಗಿದ್ದೀರಾ? ಗುಡ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್, ತುಂಬ ಸೂದಿಂಗ್ ಆಗಿತ್ತು ಮ್ಯೂಸಿಕ್, ತುಂಬ ಲವ್ಲಿ ಆಗಿತ್ತು ಟೀಸರ್ ಕೂಡ. ಸೊ ನಾವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ. ಸೊ ವಾಟ್ ಈಸ್ ಜೂನಿ, ಹೂ ಇಸ್ ಜೂನಿ? ವಾಟ್ ಈಸ್ ಜೂನಿ, ಹೂ ಇಸ್ ಜೂನಿ ಅನ್ನೋ ಈ ಪ್ರಶ್ನೆಗೆ ಆನ್ಸರ್ ಮಾಡೋದು ಒಳ್ಳೇದು, ಬಿಕಾಸ್ ಅವರೇ ಜೂನಿ. ಎಸ್, ನಿಮಗೆ ಜೂನಿ ಯಾರು? ನನಗೆ ಅಂದರೆ ಈಗ ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ ನಾನೊಂದು ಕತೆ ಹೇಳ್ತಾ ಇದ್ದೀನಿ ಅನ್ನೋ ರೀತಿ ಅಂತ ಹೇಳ್ಬೋದು. ಸೊ ಜೂನಿ ಕತೆನ ನನ್ನ ಮೂಲಕ ನಿರ್ದೇಶಕರು ಹೇಳಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಒಂದು ಒಳ್ಳೆ, ತುಂಬ ಡಿಫಿಕಲ್ಟ್ ಪಾತ್ರ ಇವರ ಡೆಬ್ಯೂ ಸಿನಿಮಾ ಆದರೂ ಕೂಡ. ಯೂಶ್ವಲಿ ಡೆಬ್ಯೂ ಸಿನಿಮಾದಲ್ಲಿ ಇಂಥ ಒಂದು ಡಿಫಿಕಲ್ಟ್ ರೋಲ್ ಮಾಡೋಕ್ಕೆ ಸಿಕ್ಕಿರೋದು ಒಂದು ರೀತಿಯಲ್ಲಿ ಇವರ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇವರು ನಿರ್ದೇಶಕರು. ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡಿ ಮಾಡಿರುವಂತಹ ಪಾತ್ರ ಇದು. ಸೊ ಸಿನಿಮಾದ ಹೆಸರೇ ಜೂನಿ ಅಂದಮೇಲೆ ಆಬ್ವಿಯಸ್ಲಿ ಆ ಪಾತ್ರಕ್ಕೆ ಅಷ್ಟೊಂದು ಡೆಪ್ತ್ ಇದೆ ಅನ್ನೋದೇ ಅರ್ಥ. ಒಂದು ಒಂದು ಕಂಡೀಷನ್ ಇಂದ ಸಫರ್ ಮಾಡುವಂಥ ಪಾತ್ರ ಅದು. ನಿರ್ದೇಶಕರ ಸ್ನೇಹಿತರು ಆ ಕಂಡೀಷನ್ ಸಫರ್ ಮಾಡ್ತಾ ಇದ್ರು. ಸೊ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಟ್ರೂ ಸ್ಟೋರಿಯಿಂದ ಅಥವಾ ಒಂದು ಒಂದು ಇರೋ ಕ್ಯಾರೆಕ್ಟರ್ಗೆಯಿಂದ ಇನ್ಸ್ಪೈರ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲ ಎಲಿಮೆಂಟ್ಸ್ ಇದೆ, ಬರೀ ಲವ್ ಸ್ಟೋರಿ ಅಂತ ಹೇಳಿದ ತಕ್ಷಣ ಬರೀ ಲವ್ ಅನ್ನೋದಲ್ಲ, ಅದಕ್ಕೆ ಬೇರೆ ಆಯಾಮ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಹೌದು, ಲವ್ ಸ್ಟೋರಿ ಸಿನಿಮಾ ಬರ್ತಾ ಇದೆ ಹೌದು, ಬಟ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಇದು ಬರೀ ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ಲೈಫ್ ಬಗ್ಗೆ ಇರುವಂತಹ ಫಿಲ್ಮ್ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಇದರಲ್ಲಿ ನಮ್ಮನ್ನು ನಾವು ಇಷ್ಟಪಡುವಂಥ ವಿಷಯ ಆಗಿರಲಿ ಅಥವಾ ಆ ಕಂಡೀಷನ್ ಸಫರ್ ಮಾಡುವಂತಹ ವ್ಯಕ್ತಿ ಸಮಾಜ ಜೊತೆ ಅಥವಾ ಒಂದು ಬೇರೆ ಬೇರೆ ಫ್ರೆಂಡ್ಸು ಮತ್ತು ಬೇರೆ ಸಂಬಂಧಗಳ ಜೊತೆ ಇರುವಂತಹ ಒಂದು ಸಂಬಂಧ ಇದೆಯಲ್ಲ, ಅದು ಯಾವ ರೀತಿ ಇದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಿರ್ದೇಶಕರು ವೈಭವ್ ಅವರು ಮಾಡಿದ್ದಾರೆ. ಸೊ ಜೂನಿ ಈಸ್ ಅ ಲವ್ ಸ್ಟೋರಿ ಡೆಫಿನೆಟ್ಲಿ, ಬಟ್ ಇಟ್ ಈಸ್ ನಾಟ್ ಓನ್ಲಿ ಅ ಲವ್ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸರ್ ಹೇಳಿದಾಗೆ ಮೊದಲನೇ ಸಿನಿಮಾದಲ್ಲಿ ಈ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫಿಕಲ್ಟ್ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು, ಅದ್ರ ಪ್ರಿಪ್ರೇಷನ್ ಹೇಗಿತ್ತು ಮೇಡಮ್ ನಿಮಗೆ? ಸೊ ಸ್ಟಾರ್ಟಿಂಗ್ ರಿಹರ್ಸಲ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು, ಹೆಂಗೆ ಮಾಡ್ತೀನ ಅಂತ. ಅಂದರೆ ಆಡಿಷನ್ಸ್, ನನಗೆ 3 ರೌಂಡ್ ಆಡಿಷನ್ಸ್ ಎಲ್ಲ ತೊಗೊಂಡಿದ್ರು. ಸೊ ಅವ್ರು ತೊಗೊಂಡಿದ್ದಾರೆ ಅಂದರೆ ಏನಾದರೂ ನೋಡ್ಕೊಂಡು ತೊಗೊಂಡಿದ್ದಾರೆ ಅಂತ, ಅದು ಸ್ವಲ್ಪ ನನ್ನ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಬಟ್ ರಿಹರ್ಸಲ್ ಸ್ಟಾರ್ಟ್ ಆದಾಗ ತುಂಬ ಅಂದರೆ ಇನ್ನು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೀನಿ, ಕರೆಕ್ಟಾಗಿ ಹೋಗ್ತಿದ್ದೆ, ಅದೆಲ್ಲ ತುಂಬ ಕ್ವೆಶನ್ಸ್ ಬರ್ತಿತ್ತು. ಬಟ್ ಅದೇ ಒಂದು 1.5-2 ಮಂತ್ಸ್ ರಿಹರ್ಸಲ್ಸ್ ಡೈಲಿ ನಾವು ಮಾಡ್ತಿದ್ವಿ. ಆ್ಯಂಡ್ ಸೆಟ್ ಹೋಗೋ ಮುಂಚೆ ನನಗೆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಿತ್ತು. ನನ್ನ ಕ್ಯಾರೆಕ್ಟರ್ ಹೆಂಗಿದೆ, ಅವಳ ಮೈಂಡ್ ಸೆಟ್ ಹೆಂಗಿದೆ, ಎಲ್ಲ ನನಗೆ ಕರೆಕ್ಟಾಗಿ ಅಂದರೆ ಅದು ಕ್ಲಾರಿಟಿ ಇತ್ತು. ಅಂದರೆ ಸ್ವಲ್ಪನೂ ಭಯ ಆಗಿಲ್ಲ ಸೆಟ್ ಹೋಗೋ ಮುಂಚೆ. ಸೊ ಬಟ್ ಅದಕ್ಕೆ ಅಂತ ತುಂಬ ರಿಹರ್ಸಲ್ಸ್ ಮಾಡಿದ್ದೀವಿ, ಕ್ಯಾರೆಕ್ಟರ್ ಈ ಕಂಡೀಷನ್ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ. ಸೊ ಈ ಫಿಲ್ಮ್ ಮಾಡೋ ಮುಂಚೆ ನನಗೆ ಪರ್ಸನಲಿ ಸ್ಪ್ಲಿಟ್ ಪರ್ಸೆಂಟ್ ಬಗ್ಗೆ ಕೇಳಿದ್ದೀನಿ, ಕಂಡೀಷನ್ ಬಗ್ಗೆ ಕೇಳಿದ್ದೀನಿ, ಬಟ್ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ನನಗೆ. ನೀವು ನೋಡಿದ್ರೆ ಮುಂಚೆ ಯಾವ್ದೆಲ್ಲ ಫಿಲ್ಮ್ಸ್ ಬಂದಿದೆ, ಜನರಲಿ ಥ್ರಿಲ್ಲರ್ ತರ ಮಾಡ್ತಾರೆ. ಆ್ಯಂಡ್ ಈ ಫಿಲ್ಮ್ ನನಗೆ ಸಿಕ್ಕಿದ ಮೇಲೆ ನಂದು ಪರ್ಸನಲ್ ರಿಸರ್ಚ್ ಮಾಡಿದೆ. ಜೂನಿನ ಮೀಟ್ ಮಾಡೋ ಮುಂಚೆ ನನ್ನ ಕಂಡೀಷನ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ. ಅವಾಗ ಕೆಲವು ಯೂಟ್ಯೂಬ್ ಚಾನೆಲ್ಸ್ ಇದೆ ಈ ಕಂಡೀಷನ್ ಇರೋರು ರನ್ ಮಾಡೋದು. ಆ್ಯಂಡ್ ಅದು ನೋಡಿದಾಗ ನನಗೆ ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಯಿತು. ಈ ಕಂಡೀಷನ್ ಅಂದರೆ ಜಸ್ಟ್ ವೆಲನೈಸ್ ಮಾಡಿದ್ದೀವಿ, ಬಟ್ ಆ್ಯಕ್ಚುಲಿ ಅವರು ಹಂಗಲ್ಲ. ಅಂದರೆ ಈ ಥರ ಕಂಡೀಷನ್ ಇದೆ, ಬೇರೆ ಬೇರೆ ಪರ್ಸ್ನಾಲಿಟೀಸ್ ಇದೆ, ಬಟ್ ಎಲ್ಲರು ದೇ ಲೈಕ್ ನಾರ್ಮಲ್ ಪೀಪಲ್ ಲೈಕ್ ಅಸ್. ಬಟ್ ನಾವೀಗ ಈಗ ನಾವು 3 ಜನ ಸೆಪ್ರೇಟ್ ಬಾಡೀಸಲ್ಲಿ ಇದ್ದೀವಿ ಅಲ್ಲ, ಅವರು ಎಲ್ಲ ಒಂದೇ ಬಾಡಿಯಲ್ಲಿದ್ದಾರೆ. ದಟ್ ಈಸ್ ದಿ ಓನ್ಲಿ ಡಿಫ್ರೆನ್ಸ್. ಸೊ ಅದೆಲ್ಲ ನನಗೆ ತುಂಬ ಕಲಿಯೋಕೆ ಸಿಕ್ತು. ಸೊ ವಿತ್ ದ್ಯಾಟ್ ಪ್ರಿಪರೇಷನ್ ನನಗೆ ಫಸ್ಟ್ ಕಂಡೀಷನ್ ಬಗ್ಗೆ ಏನಂತ ನಾನು ತಿಳ್ಕೊಂಡ್ಮೇಲೆ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಐ ಗಾಟ್ ಟು ಲರ್ನ್ ಅ ಲಾಟ್ ಅಬೌಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ನನಗೂ ತುಂಬ ಆ್ಯಕ್ಟಿಂಗ್ ಬಿಟ್ಟು ಬೇರೆ ತುಂಬ ಟೇಕ್ಅವೇಸ್ ಇದೆ ನನಗೆ ಪರ್ಸ್ನಲಿ ಈ ಫಿಲ್ಮಿಂದ. ಸರ್, ನಿಮ್ಮ ಒಂದು ಕ್ಯಾರೆಕ್ಟರ್ ಟೀಸರ್ ಇಂಟ್ರೋ ಏನಿತ್ತು ಅದು ಸ್ವಲ್ಪ ತುಂಬ ಡಿಫ್ರೆಂಟಾಗಿ ಆಗಿ ಟ್ರೀಟ್ ಮಾಡಿರೋ ಥರ ಇತ್ತು. ಯಾಕೆಂದರೆ ಫ್ರೇಮ್ ಬೈ ಫ್ರೇಮ್ ಇದ್ದಾಗ ನೀವು ವಿಲ್ ಲುಕ್ ಅಟ್ ಕ್ಯಾಮ್ರಾ, ಜಾಸ್ತಿ ಕ್ಯಾಮ್ರಾ ಕಡೆ ನೋಡ್ತಾ ಇರ್ತೀರ.
ಅದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು. ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅದ್ರ ಹಿಂದೆ? ರೀಸನ್ ಅಂದ್ರೆ ಇವಾಗ ತುಂಬಾ ಜನ ಬುಕ್ ಓದೋರಿಗೆ ಗೊತ್ತಿರುತ್ತೆ, ನರೇಟರ್ ಯಾರು ಓದ್ತಾರೋ ಅವ್ರ ಹತ್ರ ಮಾತಾಡ್ತಿರ್ತಾರೆ, ಪುಸ್ತಕಗಳು ಓದೋರಿಗೆ. ನರೇಟರ್ ಅಥವಾ ಬರ್ದಿರೋರು ಅಥವಾ ಆ ಒಂದು ಪರ್ಟಿಕ್ಯುಲರ್ ನರೇಟರ್ ಓದ್ಗನ್ ಜೊತೆ ಮಾತಾಡ್ತಿರ್ತಾರೆ. ಸೊ ಆ ತರದ ಒಂದು ಟೆಕ್ನಿಕ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೊಂದು ಹೆಸರಿದೆ, ಅದು ಬೇರೆ ವಿಷಯ. ನಾರ್ಮಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಾನು ಯಾರು ಸಿನಿಮಾ ನೋಡ್ತಾರೋ ಅವ್ರ ಹತ್ರ ಒಂದು ಸಂವಹನ, ಅವ್ರ ಹತ್ರ ಒಂದು ಮಾತಾಡುವಂತ ಒಂದು ಡಿಫ್ರೆಂಟ್ ಟೆಕ್ನಿಕ್, ಒಂದು ವಿಶಿಷ್ಟವಾದ ಪ್ರಾಯಶಃ ಭಾಳ ಸಿನಿಮಾದಲ್ಲಿ ಇದನ್ನ ಅಂದ್ರೆ ನಾನು ನೋಡಿದ್ದು ಕಡಿಮೆ ವಿರಳ. ಸೊ ಅದನ್ನ ಈ ನಿರ್ದೇಶಕರು ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ಸಿನಿಮಾ ನೋಡ್ತಾರೋ ಅವ್ರ ಹತ್ರ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಈ ಸಿನಿಮಾ ಮುಖ. ಜನರಲ್ ಆಗಿ ಕ್ಯಾಮ್ರಾ ಕಡೆ ನೋಡ್ಬೇಡಿ, ಕ್ಯಾಮ್ರಾ ಕಡೆ ನೋಡ್ಬೇಡಿ, ಜಸ್ಟ್ ರೈಟ್ ಲೆಫ್ಟ್ ಕಾರ್ನರ್ ನೋಡಿ ಅಂತ ಹೇಳ್ತಾರೆ, ಬಟ್ ಇದು ತುಂಬಾ ಡಿಫ್ರೆಂಟ್ ಅಂತ. ಹೌದು, ಅದೇ ನಾನು ಅದೇ ಹೇಳಿದ್ನಲ್ಲ, ಈಗ ಸಿನಿಮಾ ನೋಡ್ತಾ ಇದ್ರೆ ಅವ್ರನ್ನ, ಈಗ ನೀವು ಸಿನಿಮಾ ನೋಡಿದ್ರೆ ನಾನು ನಿಮ್ಮನ್ನು ನೋಡಿ ಮಾತಾಡ್ತಾ ಇರ್ತೀನಿ, ನಿಮ್ಮನ್ನು ನೋಡಿ ಒಂದು ಸೊ ಅದೊಂದು ಡೈರೆಕ್ಟ್ ಕನೆಕ್ಷನ್ ಈ ಸಿನಿಮಾದಲ್ಲಿ. ಅದೇ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನನ್ನ ಮೂಲಕ ಅಂದರೆ ನನ್ನ ಪಾತ್ರದ ಮೂಲಕ ಡೈರೆಕ್ಟ್ ಆಗಿ ಈ ಕತೆ ಹೋಗ್ತಾ ಇರುತ್ತೆ. ಸೊ ಜೂನಿ ಅನ್ನುವಂತಹ ಜೂನಿ ಅವರ ವರ್ಲ್ಡ್ ಏನಿದೆ ಅದನ್ನ ನನ್ನ ಪಾತ್ರದ ಮೂಲಕ ನಾನು ನನ್ನ ಕಣ್ಣ ಮೂಲಕ ಆಡಿಯನ್ಸ್ ಗೆ ಹೇಳ್ತಾ ಇರ್ತೇನೆ. ಸೊ ಥಿಯೇಟರ್ ಅಲ್ಲಿ ಡೈರೆಕ್ಟ್ ನೀವು ಆಡಿಯನ್ಸ್ ನ ನೋಡ್ತಾ ಇರ್ತೀರಾ? 1-to-1 ಕನೆಕ್ಷನ್ ಇದ್ದಂಗೆ. ಯೂಶುವಲಿ ರೇಡಿಯೋದಲ್ಲಿ 1-to-1 ಕನೆಕ್ಷನ್ ಅಂದ್ರೆ ನಮಗೆ ಒಂದು ಪರ್ಸನಲೈಸ್ಡ್ ಒಂದು ಇದು ಇರುತ್ತಲ್ಲ. ಸೊ ಇದೊಂದು ತುಂಬಾ ವಿಶಿಷ್ಟವಾದ ಒಂದು ಟೆಕ್ನಿಕ್ ನಿರ್ದೇಶಕರು ಯೂಸ್ ಮಾಡಿರೋದು ಥ್ರೂ ಔಟ್ ಸಿನಿಮಾದಲ್ಲಿ. ನನಗೂ ಬಹಳ ಇಷ್ಟ ಆಗಿರುವಂತಹ ಅಂಶ ಇದು, ಈ ನಾವು ಈ ಪೂರ್ತಿ ಸಿನಿಮಾದಲ್ಲಿ ಈ ಒಂದು ಅಂಶ ಕೂಡ ನನಗೆ ಬಹಳ ಇಷ್ಟ ಆಗಿರೋದು. ಸೊ ಅದೊಂದು ಟೆಕ್ನಿಕ್ ಯೂಸ್ ಮಾಡಿದ್ದಾರೆ, ನೋಡ್ಬೇಕು ಅದು ಆಡಿಯನ್ಸ್ ಯಾವ ರೀತಿ ಅದನ್ನ ತಗೋತಾರೆ, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಮ್ಯಾಮ್, ನಿಮ್ಗೆ ಓವರ್ಆಲ್ ನರೇಷನ್ ಕೇಳಿದಾಗ ನಿಮ್ಗೆ ಥ್ರಿಲ್ ಅನ್ಸಿದಂತ ಎಲಿಮೆಂಟ್ ಯಾವುದು? ಅಂದ್ರೆ ಜನರಲ್ ಆಗಿ ನಮ್ಗೆ ಈಗ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋದು ನಮ್ಗೆ ತುಂಬಾ ಕಾಡುತ್ತೆ, ಅದು ಏನಿರ್ಬೋದು ಸಿನಿಮಾದಲ್ಲಿ ಅಂತ ಕುತೂಹಲ ಮೂಡಿಸುತ್ತೆ. ನಿಮ್ಗೆ ಅಪಾರ್ಟ್ ಫ್ರಮ್ ದಟ್ ಸ್ಪ್ಲಿಟ್ ಪರ್ಸನಾಲಿಟಿ ಸೀನ್ ಬಗ್ಗೆ ಹೇಳ್ಬೇಕಾ? ಅಂದ್ರೆ ಮೆನ್ಷನ್ ಮಾಡೋಕ್ಕಾಗಲ್ಲ, ಬಟ್ ಸಿ ನನಗೆ ಆಲ್ರೆಡಿ ಈ ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೆ ಅದೇ ದೊಡ್ಡ ಎಕ್ಸೈಟ್ಮೆಂಟ್. ಓಕೆ, ಇದು ಅಂದರೆ ಆಸ್ ಅ ಆಕ್ಟರ್ ಈ ಥರ ಒಂದು ಆಪರ್ಚುನಿಟಿ ಸಿಗೋದೇ ತುಂಬ ಎಕ್ಸೈಟಿಂಗ್. ಫಿಲ್ಮಲ್ಲಿ ಹಾಗೆ ಒಂದಿಲ್ಲ 2-3 ಸೀನ್ಸ್ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ ಅಂದರೆ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಏನಾಗಿದೆ ಅಂತ. ಬಟ್ ಒಂದೇನಂದ್ರೆ ಇದರಲ್ಲಿ ಈ ಫಿಲ್ಮಲ್ಲಿ ಎಲ್ಲ ಆಸ್ ಐ ಸೆಡ್ ಇಟ್ಸ್ ನಾಟ್ ಎ ಥ್ರಿಲ್ಲರ್, ಸೊ ರೊಮ್ಯಾನ್ಸು ಇದೆ, ಕಾಮಿಡಿನೂ ಇದೆ, ಡ್ರಾಮಾನೂ ಇದೆ, ತುಂಬ ಇಮೋಷನಲ್ ಪಾಯಿಂಟ್ಸ್ ಇದೆ. ಇವರು ತುಂಬ ಒಳ್ಳೆ ಪಪ್ಪ ಮಾಡಿದ್ದಾರೆ. ಅವ್ರಿಗೆ ನೀವು ಫೈಟ್ ಮಾಡ್ತೀರಾ? ಹೌದು ಹೌದು, ಹೌದಾ? ಅವ್ರಿಗೆ ಕಮ್ಮಿ ಕಮ್ಮಿ ಫೈಟ್ ಮಾಡಿ ಅಂತ. ಯಾವ ಬೆಲ್ಟ್ ನಿಮ್ದು, ಲೆದರ್ ಬೆಲ್ಟ್ ಎಲ್ಲ ಫೈಟ್ ಸೀನ್ ಇಲ್ಲ. ಬಟ್ ಹಾ, ಫೈಟ್ ಸೀನ್ ಬಿಟ್ಟು ಬೇರೆ ಎಲ್ಲ ಸೀನ್ಸ್ ಇದೆ ಫಿಲ್ಮಲ್ಲಿ. ಸರ್, ಅಂದ್ರೆ ನೀವು ಕನ್ನಡಿಗರಿಗೆ ತುಂಬಾ ಚಿರಪರಿಚಿತ ಆಗಿದ್ದು ದಿಯಾ ಮೂಲಕ, ಅದ್ರ ಹಿಂದೆನೂ ಕೂಡ ಹಲವಾರು ಸಿನಿಮಾಗಳು ಮಾಡಿದ್ರೆ, ಅದಾದ್ಮೇಲೆ ಕೂಡ ಹಲವಾರು ಸಿನಿಮಾಗಳು ಮಾಡಿದ್ರ, ಬಟ್ ನಿಮ್ಮ ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ತುಂಬ ಜನರಲೈಸ್ ಆಗಿರಲ್ಲ, ಅದು ತುಂಬ ಡಿಫ್ರೆಂಟ್ ಇರುವಂಥ ಕಾನ್ಸೆಪ್ಟ್ಗಳನ್ನ ಚೂಸ್ ಮಾಡಿಕೊಂಡು ಅದಕ್ಕೆ ಜೀವ ತುಂಬುವಂಥ ಕೆಲಸಗಳನ್ನು ಮಾಡ್ತಿರ್ತೀರ, ಯಾಕೆ ಈ ಥರದ ಎಲ್ಲ ಜೋನರ್ಗಳಲ್ಲಿ ಟ್ರೈ ಮಾಡ್ತಿರೋದು ಏನಾದರೂ ಇದೆಯಾ ರೀಸನ್? ಇಲ್ಲ, ಹಾಗೇನಿಲ್ಲ, ಆದಷ್ಟು ಕಾಂಟ್ರಾಸ್ಟ್ ಇರಲಿ ಅಂತ ಒಂದು ಸಿನಿಮಾಗಿಂದ. ಇಲ್ಲಾಂದರೆ ಈಗ ನನಗೇನೆ ಒಂದೇ ರೀತಿಯ ಸಿನಿಮಾ ನೋಡೋದು ಅಂತ ಹೇಳಿದ್ರೆ ಆಗಲ್ಲ. ಸೊ ನಾನೇ ಮಾಡಿದ್ರೆ ಅದು ಸರಿ ಅನ್ಸಲ್ಲ ಅನ್ನೋದು, ಬಟ್ ಅದೊಂದು ಪ್ರಯತ್ನ ಅಷ್ಟೇ. ಈಗ ನಾನು ಬೇರೆ ಬೇರೆ ರೀತಿ, ಈಗ ಈ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಖಂಡಿತವಾಗ್ಲೂ ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ಗೂ ಎಲ್ಲೂ ಹೋಲಿಕೆ ಅಂತೂ ಸಿಗೋದು ಸಾಧ್ಯ ಇಲ್ಲ. ಸೊ ಆ ಥರ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅಟ್ ದ ಸೇಮ್ ಟೈಮ್ ಜನರಿಗೆ ಇಷ್ಟ ಆಗಬೇಕಲ್ಲ. ಜನರಿಗೆ ಇಷ್ಟ ಆದ್ಮೇಲೆ ಅದು ಅದು ಒಂದು ಹೌದು ಇವ್ರು ಈ ಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಬರುತ್ತೆ. ಸೊ ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು. ಈಗ ನನಗೂ ಒಂದೇ ಥರದ ಸಿನಿಮಾಗಳು ಅಥವಾ ಒಂದೇ ಥರದ ಸಿನಿಮಾಗಳು ನೋಡೋಕೆ ಇಷ್ಟ ಇಲ್ಲ. ಸೊ ನಾನು ಮಾಡೋದು ಕೂಡ ತಪ್ಪಾಗುತ್ತೆ. ಹಂಗಾಗಿ ಬೇರೆ ಬೇರೆ ಆಯಾಮಗಳಿರುವಂಥ ಸ್ಕ್ರಿಪ್ಟ್ಗಳನ್ನು ಟ್ರೈ ಮಾಡ್ತಾ ಇದ್ದೀನಿ. ಅದೇ ಟ್ರೈ ಮಾತ್ರ ನಮ್ಮದು, ಯಾವ ರೀತಿ ಜನಗೆ ಅದು. ಜೂನಿನು ಆಬ್ವಿಯಸ್ಲಿ ಲವ್ ಸ್ಟೋರಿ ಆದರೂ ಕೂಡ ನಾನು ಆವಾಗಲೇ ಹೇಳಿದಾಗೆ ಬರೀ ಲವ್ ಸ್ಟೋರಿ ಅಲ್ಲ ಇದು. ಇದರಲ್ಲಿ ಬೇರೆ ಬೇರೆ ಅಂಶಗಳು ಅಂದರೆ ತುಂಬ ಬೇರೆ ರೀತಿಯ ಅಂಶಗಳು, ಮತ್ತು ಬೇರೆ ರೀತಿಯ ಕತೆ, ಬೇರೆ ರೀತಿಯ ಪಾತ್ರ ಇವರು ಮಾಡಿರುವಂಥದ್ದು. ಸೊ ಹಾಗಾಗಿ ನನಗೆ ಈ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಹುಟ್ಟಿದ್ದು. ಬಟ್ ಪ್ರಯತ್ನ ಅದೇ ಇರುತ್ತೆ, ಯೂಶ್ವಲಿ ನಾನು ಟ್ರೈ ಮಾಡೋದೇ ಅದು. ಅಂದರೆ ಈ ಒಂದು ಪಾತ್ರ ಮಾಡಿದ್ಮೇಲೆ
ಆ ರೀತಿ ಪಾತ್ರಗಳು ಮಾಡಬಾರ್ದು, ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅಂತ. ಬಟ್ ಒಂದ್ ಸಿನಿಮಾ ಯಾವ್ದಾದ್ರೂ ಕ್ಲಿಕ್ ಆದ್ರೆ ಒಂದ್ ರೀತಿಯ ಪಾತ್ರಗಳು ಅದೇ ರೀತಿಯ ಸ್ಕ್ರಿಪ್ಟ್ ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ದಿ ಆದ್ಮೇಲೆ ಲವರ್ ಬಾಯ್ ಆಗಿ, ಅದಕ್ಕೆ ಆದಷ್ಟು ಅದರಿಂದ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋದು ಆಸೆ. ಬಟ್ ಇಟ್ ಆಲ್ ಡಿಪೆಂಡ್, ಸಿನಿಮಾ ಕ್ಲಿಕ್ ಸಿನಿಮಾ ಇಷ್ಟ ಆಗ್ಬೇಕು ಜನರಿಗೆ, ಇಷ್ಟ ಆದ್ಮೇಲೆ ಅದು ಇವ್ರು ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಮ್ಯಾಮ್ ಫಸ್ಟ್ ಟೈಮ್ ಬೆಳ್ಳಿ ಪರದೆ ಮೇಲೆ ಬರೋದಕ್ಕೆ ರೆಡಿ ಆಗ್ತಿದ್ದೀರಾ, ಪೃಥ್ವಿ ಸರ್ ಜೊತೆ ಆಕ್ಟ್ ಮಾಡ್ತಿರೋದು, ಯಾಕಂದ್ರೆ ನಮ್ ಎಲ್ರಿಗೂ ಗೊತ್ತು ಅವ್ರು ಎಷ್ಟು ಒಳ್ಳೆ ನಟ ಅನ್ನೋದು. ಸೊ ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದಂತ ಸಂದರ್ಭ ಅದು ಹೆಂಗೆ ಅನಿಸ್ತು ನಿಮಗೆ? ಎಲ್ಲೆಲ್ಲ ಸ್ಟಾರ್ಟ್ ಮಾಡ್ಲಿ? ಸೊ ನನ್ನ ಫಸ್ಟ್ ಡೇ ತುಂಬಾ ಭಯ ಆಯ್ತು, ತುಂಬಾ ಸ್ಟ್ರಿಕ್ಟ್ ಇವರು ಎಲ್ಲ. ಫಸ್ಟ್ ಡೇ ಮೀಟ್ ಮಾಡಿದಾಗನೇ ನನಗೆ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಾನು ಕಮ್ಮಿ ಮಾತಾಡೋದು, ಆಮೇಲೆ ಶೈ, ನನಗೆ ಟೈಮ್ ಆಗುತ್ತೆ ಮಾತಾಡೋಕ್ಕೆ. ಬಟ್ ಅದು ಟೈಮ್ ಆಗಲಿ, ಯಾಕಂದ್ರೆ ಅವರೇ ಬಂದು ಅಂದ್ರೆ ಅವ್ರು ಈಸ್ ಅನ್ ಎಸ್ಟಾಬ್ಲಿಷ್ಡ್ ಆಕ್ಟರ್, ಬಟ್ ಒಂದ್ ಸತಿನೂ ಅದು ಎಸ್ಟಾಬ್ಲಿಷ್ಡ್ ಅಲ್ಲ ಇವನ್ ಐ ಆಮ್ ಅಂದ್ರೆ. ಬಟ್ ಯು ನೋ ಹಿ ಡಸಂಟ್ ಮೇಕ್ ಯು ಫೀಲ್ ದಟ್, ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಅಂಡ್ ಹೀ ಓನ್ಲಿ ಅವರೇ ಬಂದು ಮಾತಾಡ್ತಾರೆ, ಅವರೇ ಬಂದು. ಅಂಡ್ ಇಟ್ಸ್ ನಾಟ್ ಜಸ್ಟ್ ವಿತ್ ಮೀ, ನಾನು ಬೇರೆ ಅವರು ಬೇರೆಯವ್ರ ಜೊತೆ ಯಾರೆಲ್ಲ ಸೀನ್ಸ್ ಮಾಡ್ತಾ ಇದಾರಲ್ಲ, ಅವ್ರ ಜೊತೆನೂ ತುಂಬಾ ಮಾತಾಡ್ತಾನೆ ಇರ್ತಾರೆ. ಅಂಡ್ ಐ ಥಿಂಕ್ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾವು ನಮ್ಮ ಕೋ ಆಕ್ಟರ್ ಜೊತೆ ಯಾರ ಜೊತೆ ಸೀನ್ ಮಾಡ್ತಿದ್ದೀವಿ ಅಲ್ವಾ, ಅವ್ರ ಜೊತೆ ಕಂಫರ್ಟ್ ಲೆವೆಲ್ ಇರ್ಬೇಕಂತ. ಸೊ ಹಿ ಈಸ್ ಲೈಕ್ ದಟ್ ವಿತ್ ಎವ್ರಿಬಡಿ. ಸೊ ನನಗೆ ಈಗ ನಾವು ಸೀನ್ಸ್ ಶೂಟ್ ಮಾಡ್ಬೇಕಾದ್ರೆ ಈಗ ಕ್ಲೋಸ್ ಶಾರ್ಟ್ಸ್ ಎಲ್ಲ ಇರುತ್ತೆ ಅಲ್ಲ, ನನ್ ಕ್ಲೋಸ್ ಶಾರ್ಟ್ಸ್ ಇದ್ರು ಅವ್ರ ಕ್ಯಾಮ್ರಾ ಹಿಂದೆ ಬಂದು, ಅವ್ರ ಶೋಲ್ಡರ್ ಇಲ್ಲ, ಕ್ಯಾಮ್ರಾ ಹಿಂದೆ ಬಂದು ನನ್ಗೆ ಕ್ಯೂಸ್ ಕೊಡ್ತಿದ್ರು. ಅದು ಸೇಮ್ ಎಮೋಷನ್ ಇಲ್ಲ, ಯುನೋ, ಅದು ಜಸ್ಟ್ ಡೈಲಾಗ್ ಕೊಡ್ಬೇಕಂತ ಕೊಡ್ತಾ ಇರ್ಲಿಲ್ಲ. ಸೊ ದಾಟ್ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ ನನ್ಗೆ ಪರ್ಫಾರ್ಮೆನ್ಸ್, ನಾನು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಸೊ ಅಂಡ್ ಐ ದಟ್ ವಾಸ್ ಆಲ್ಸೋ ಅ ಲರ್ನಿಂಗ್ ಪಾಯಿಂಟ್ ಫಾರ್ ಮೀ, ನಾನು ಅದು ಮಾಡ್ಬೇಕಂತ. ಸೊ ಈ ತರ ಅಷ್ಟೆಲ್ಲ ಮಾಡಿ ಕೂಡ ಇಲ್ಲಿವರೆಗೂ ಬರೀ ಒಂದು ಟೀ ಕೊಟ್ಟಿದ್ದಾರೆ ಅವ್ರು, ಅಷ್ಟೇ ಎರಡ್ ಸಲ ಟೀ ತಂದು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ದೆ ಒಂದ್ ಸಲ ಅಂದಿಲ್ಲ, ಎರಡ್ ಸಲ ಕೊಟ್ಟಿದ್ರೆ ತುಂಬಾ ಪ್ರೌಡ್ ಆಗಿ ಹೇಳ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಲ್ಲ ನಿಮಗೆ ಒಂದು ಟೀ ಅಂತ ಹೇಳ್ಬಿಟ್ಟು. ಸರಿ, ನೀವು ಹೇಳಿದ್ರಿ ಜೂನಿ ಅನ್ನೋದು ಅದು ರಿಯಲ್ ಕ್ಯಾರೆಕ್ಟರ್ ಅಂತ, ಜಾಸ್ತಿ ನೀವು ಹೇಳ್ಬೇಕಾದ್ರ ಬಗ್ಗೆ. ಸ್ಪ್ಲಿಟ್ ಪರ್ಸನಾಲಿಟಿ ಇದು ನಾವು ಕೂಡ ಮೂವಿನಲ್ಲೇ ನೋಡಿರೋದು, ಅದನ್ನ ಜಾಸ್ತಿ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಗಳಿಗೆನೆ ಯೂಸ್ ಮಾಡ್ಕೋತಿದ್ರು ಈ ತರದ ಪರ್ಸನಾಲಿಟೀಸ್ನ. ಸೊ ನಿಮ್ಗೆ ಈ ತರದ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಅಥವಾ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಮೀಟ್ ಆದಾಗ ನಿಮ್ಗೆ ಏನೆಲ್ಲ ಡಿಫ್ರೆನ್ಸ್ ಅನಿಸ್ತು ಮ್ಯಾಮ್ ನಿಮ್ಗೆ? ಸೊ ನಾನು ಅದೇ ಹೇಳ್ದಲ್ಲ, ಫಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಕೆಲವು ಆ ಕಂಡೀಷನ್ ಇರೋ ವಿಡಿಯೋಸ್ ಎಲ್ಲ ನೋಡಿದ್ದೆ. ಬಟ್ ವಿಡಿಯೋಸ್ ನೋಡೋದು ಮತ್ತೆ ಆಕ್ಚುಯಲ್ ಆಗಿ ಮೀಟ್ ಮಾಡೋದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾವು ಆಕ್ಚುಲಿ ಅವಳು ಏರ್ಪೋರ್ಟ್ ಇಂದ ನಾವು ಅವಳನ್ನ ಪಿಕಪ್ ಮಾಡಿ ನೀವು ಸ್ವಲ್ಪ ಇಂಟ್ರಾಕ್ಷನ್ಸ್ ಇರ್ಬೇಕಂತ ಅವ್ರನ್ನ ಕರೆದಿದ್ರು. ಆ್ಯಂಡ್ ಆ ಒಂದಿನಲ್ಲಿ ನನಗೆ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ, ಅವ್ರದ್ದು ಮಲ್ಟಿಪಲ್ ಪರ್ಸನಾಲಿಟೀಸ್ ಇದೆ ಎರಡು ಅಷ್ಟೇ ಅಲ್ಲ. ಸೊ ಅವರದ್ದು ಎಲ್ಲ ಪರ್ಸನಾಲಿಟೀಸ್ ಮೀಟ್ ಮಾಡೋಕ್ಕೆ ಆಪರ್ಚುನಿಟೀಸ್ ಸಿಕ್ತು ನನಗೆ. ಸೊ ಅದು ಹೆಂಗೆ ಅಂದರೆ ನನ್ನ ಸ್ಕ್ರಿಪ್ಟ್ ಓದಾಗ ಟ್ರಿಗರ್ ಇದೆ ಈಗ ಆ ಕ್ಯಾರೆಕ್ಟರ್ಗೆ ಆ ಕಂಡೀಷನ್ಗೆ ಹೆಂಗಂದ್ರೆ ಟ್ರಿಗರ್ ಇರುತ್ತೆ. ಮೇ ಬಿ ಇಟ್ ಮೈಟ್ ಬಿ ಕಲರ್ಸ್, ಇಟ್ ಮೈಟ್ ಬಿ ಸಮಥಿಂಗ್, ಏನಾದರೂ ನೋಡಿ ಅದು ಟ್ರಿಗರ್ ಇರಬೇಕು. ಟ್ರಿಗರ್ ಬಂದ್ಮೇಲೆ ಅವ್ರು ಸ್ವಿಚ್ ಆಗ್ತಾರೆ. ಸೊ ಆ ಯಾವ ಪರ್ಸನಾಲಿಟಿಗೆ ಸ್ವಿಚ್ ಆಗ್ತಾರೆ ಅದಕ್ಕೆ ಒಂದು ಟ್ರಿಗರ್ ಇರುತ್ತೆ. ಸೊ ಅದು ಬಂದಾಗ ಅವ್ರು ಸ್ವಿಚ್ ಆಗ್ತಾರೆ. ಸೊ ಅದನ್ನು ಫಸ್ಟ್ ನನ್ನ ಸ್ಕ್ರಿಪ್ಟ್ ಓದಾಗ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಬಟ್ ಆಕ್ಚುಯಲ್ ಆಗಿ ನೋಡಿದಾಗ ಅಂದ್ರೆ ನನ್ನ ಮುಂದೆನೇ ಸ್ವಿಚ್ ಆಗ್ತಿದ್ಲು. ಸೊ ಅದು ನನಗೆ ಫಸ್ಟ್ ಮತ್ತೆ ಅಂಡ್ ಐ ವಾಸ್ ಇನ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಅಬ್ಸರ್ವೇಷನ್, ಸ್ವಿಚ್ ಆದಾಗ ಹೆಂಗ್ ಸ್ವಿಚ್ ಆಗ್ತಿದ್ದಾಳೆ. ಸೊ ಎಲ್ಲ ಪರ್ಸನಾಲಿಟೀಸ್ ಒಂದೇ ತರ ಸ್ವಿಚ್ ಆಗಲ್ಲ, ಬೇರೆ ಬೇರೆ ತರ ಸ್ವಿಚ್ ಆಗ್ತಾರೆ. ಸೊ ಅದೆಲ್ಲ ನನಗೆ ಐ ಮೀನ್ ಸಿ ಅವ್ರ ಆಕ್ಚುಲಿ ಮೀಟ್ ಮಾಡೋ ಮುಂಚೆ ಐ ಬಿಲೀವ್ ದಟ್ ದಿಸ್ ಕಂಡೀಷನ್ ಎಕ್ಸಿಸ್ಟೆಡ್. ಬಟ್ ಆಕ್ಚುಲಿ ಅದು ನೋಡಿದಾಗ ಅದು 100% ಕಾನ್ಫಿಡೆನ್ಸ್ ಇದೆ, ಓ ಇದು ಆಕ್ಚುಲಿ ಇದೆ, ಆಕ್ಚುಲಿ ಇದೆ, ಅದು ಬೇರೆನೇ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಐ ಮೀನ್ ಐ ಆಮ್ ರಿಯಲಿ ಗ್ಲಾಡ್ ನನಗೆ ಅದು ಆಪರ್ಚುನಿಟಿ ಸಿಕ್ತು ಅವ್ರು ಮೀಟ್ ಮಾಡೋಕ್ಕೆ. ಐ ಫೀಲ್ ಲೈಕ್ ದಟ್ ರಿಯಲಿ ಹೆಲ್ಪ್ಡ್ ವಿತ್ ಮೈ ಪರ್ಫಾರ್ಮೆನ್ಸ್, ತುಂಬ ನನಗೆ ಪಾಯಿಂಟ್ಸ್ ಎಲ್ಲ ಸಿಕ್ತು. ಆ್ಯಂಡ್ ಶಿ ಆಲ್ಸೋ ಸ್ಯಾಟ್ ವಿತ್ ಮೀ ಕಂಡೀಷನ್ ಬಗ್ಗೆ, ಅವಳ ಎಮೋಷನ್ಸ್ ಏನಿದೆ, ಅವಳ ಲೈಫ್ ಹೆಂಗಿದೆ, ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲ. ಒಂದಿನದಲ್ಲಿ ನಿಮಗೆ 24 hours ಒಬ್ರಿಗೆ ಸಿಗಲ್ಲ, ಇನ್ನು ಅದು ಡಿವೈಡ್ ಆಗುತ್ತೆ. ಸೊ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲ ಪರ್ಸನಲ್ ಆಗಿ ಅವರೆಲ್ಲ ಹೇಳಿದಾಗ ನನಗೆ ತುಂಬ ನನಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿಕೆ ತುಂಬ ಪಾಯಿಂಟ್ಸ್ ಸಿಕ್ತು. ನೀವು ಹೇಳ್ತಾ ಇದ್ರಿ ಸ್ಕ್ರಿಪ್ಟಲ್ಲಿ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ ಇರುತ್ತೆ, ಅಂದರೆ ನಿಮ್ಮ ಕ್ಯಾರೆಕ್ಟರ್ ಯಾವಾಗ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗುವಂಥದ್ದು ಆ ಮೂಮೆಂಟ್ಸು, ಅಥವಾ ಆ ಮೂಮೆಂಟ್ಸು ಅವ್ರ ಜೊತೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿದ್ದಂಥ ಪರ್ಸ್ನಾಲಿಟಿಗೆ ಅಥವಾ ಅದ್ರ ಜೊತೆ ನೀವು ನಿಮ್ಮ ಸ್ಕ್ರಿಪ್ಟಲ್ಲಿರುವಂಥ ಕ್ಯಾರೆಕ್ಟರ್ಗೆ ಎಷ್ಟು ಸಿಮಿಲಾರಿಟೀಸ್ ಇತ್ತು ಮ್ಯಾಮ್?
ಸೊ ಸಿ ಅಫ್ಕೋರ್ಸ್ ವೈಭವ್ ಅವ್ರು ಬರಿಬೇಕಾದ್ರೆ ರಿಸರ್ಚ್ ಮಾಡಿ ಅವರಿಂದನೇ ಪಾಯಿಂಟ್ ತಗೊಂಡಿದ್ದಾರೆ, ಬಟ್ ಸ್ಟೋರಿ ಸ್ಟಿಲ್ ಫಿಕ್ಷನಲ್, ಅವ್ರದೇ ಕತೆ ಬರೆದಿದ್ದಾರೆ. ಸೊ ಸ್ವಲ್ಪ ಪರ್ಸನಾಲಿಟಿ ಮಾಡ್ಯುಲೇಟ್ ಮಾಡಿದ್ದಾರೆ, ಅಂದ್ರೆ ರಿಯಲ್ ಅವ್ರು ಹೆಂಗಿದ್ದಾರೆ ಹಂಗೆ ಎಕ್ಸಾಕ್ಟ್ಲಿ ಅಂತ ತಗೊಂಡಿಲ್ಲ. ಇನ್ಸ್ಪೈರ್ ಆಗಿದೆ ಅವ್ರ ಹೆಸರು ಜೂನಿನೇ, ಬೇರೆ ಪರ್ಸನಾಲಿಟಿ ಬೇರೆ ಬೇರೆ ಹೆಸರು ಇದೆ, ಅದು ಅದರಿಂದ ಸ್ವಲ್ಪ ಸ್ವಲ್ಪ ತಗೊಂಡಿದ್ದಾರೆ ಬಟ್ ಎಕ್ಸಾಕ್ಟ್ಲಿ ಅಲ್ಲ. ಸೊ ನಂಗೆ ಏನಂದ್ರೆ ಕಂಡೀಷನ್ ಬಗ್ಗೆ ಮತ್ತೆ ಅವ್ರ ಎಮೋಷನ್ ಬಗ್ಗೆ ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ ಆ ಸಿಚುವೇಶನ್ ಅಲ್ಲಿ ಇದ್ದು ಇಷ್ಟು ವರ್ಷ ಹೆಂಗ್ ಅವ್ರಿಗೆ ಏನೋ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತೆಲ್ಲ ನಾನು ತಿಳ್ಕೊಂಡೆ. ಬಟ್ ಈಗ ಕ್ಯಾರೆಕ್ಟರ್ ವರ್ಕ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ಗೆ ಏನ್ ಬೇಕು, ವೈಭವ್ ಅವರು ಏನ್ ಯೋಚನೆ ಮಾಡಿ ಕ್ಯಾರೆಕ್ಟರ್ಸ್ ಬರ್ದಿದ್ದಾರೆ ಅದನ್ನೇ ನಾನು ಪ್ಲೇ ಮಾಡಿದ್ದೀನಿ, ಅಂದ್ರೆ ಅದನ್ನೇ ಆ ಪಾಯಿಂಟ್ಸ್ ನ ತಗೊಂಡಿದ್ದೀನಿ. ಸೊ ಇಟ್ಸ್ ಅ ಕಾಂಬಿನೇಷನ್, ಅಂದ್ರೆ ತುಂಬಾ ಥಿಂಗ್ಸ್ ನ ಕನ್ಸಿಡರ್ ಮಾಡಿಕೊಂಡು ನಾವು ರಿಹರ್ಸಲ್ಸ್ ಮಾಡ್ತಿದ್ವಿ. ಸರ್, ನೀವು ಕೂಡ ಆ ಪಾತ್ರನ ಮೀಟ್ ಆಗಿದ್ರ ಅಂತ ಹೇಳಿದ್ರು? ಇಲ್ಲ ಇಲ್ಲ, ನನಗೆ ಆ ಪಾತ್ರನ ಮೀಟ್ ಮಾಡೋ ಅವಕಾಶ ಸಿಕ್ಕಿಲ್ಲ. ಇವರು ನಿರ್ದೇಶಕರು ಹೇಗೋ ಅವ್ರ ಫ್ರೆಂಡೆ, ಇವರು ಮೀಟ್ ಮಾಡಿದ್ದಾರೆ ಅಷ್ಟೇ. ಅಂಡ್ ಅವರು ನಮ್ಮ ಸಿನಿಮಾನು ನೋಡಿದ್ದಾರೆ, ನಮ್ಮ ಸಿನಿಮಾ ನೋಡಿ ಅವ್ರಿಗೆ ಬಹಳ ಖುಷಿ ಆಗಿದೆ. ಅಂಡ್ ತುಂಬಾ ಪಾಯಿಂಟ್ಸ್ಗಳು ಅವರಿಗೆ ತುಂಬಾ ಕನೆಕ್ಟ್ ಆಗಿದೆ. ಸೊ ನಿರ್ದೇಶಕರಿಗೆ ಆಕ್ಚುಲಿ ದೊಡ್ಡ ಕನಸು ಇದ್ದಿದ್ದು ಅಂದ್ರೆ ಒಂದು ಎರಡು ಮೂರು ಕನಸು ಇತ್ತಂತೆ, ಅದ್ರಲ್ಲಿ ಒಂದು ಕನಸು ಅವ್ರಿಗೆ ಆ ಸಿನಿಮಾ ತೋರಿಸ್ಬೇಕು, ಅವ್ರಿಗೆ ಯಾವ ರೀತಿ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ ಅಂತ, ತುಂಬಾ ಇಷ್ಟ ಆಗಿದೆ. ಅಂಡ್ ತುಂಬಾ ವಿಷಯಗಳ ಬಗ್ಗೆ ಮಾತಾಡಿದಾರಂತೆ. ಸೊ ದಟ್ ಇಸ್ ಒನ್ ಥಿಂಗ್. ಅಂದ್ರೆ ನಾನು ಅವಾಗಲೇ ಹೇಳಿದಾಗೆ ನಿಮ್ಮ ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಅಲ್ಲಿ ಇದು ಕೂಡ ಡಿಫ್ರೆಂಟ್, ಯಾಕೆಂದ್ರೆ ಈ ಪಾತ್ರದ ಮೇಲೆ ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋದ್ರ ಮೇಲೆ ಸಿನಿಮಾಗಳು ಬಂದಿದೆ, ಬಟ್ ಅದನ್ನ ಲವ್ ಝೋನರ್ ಅಲ್ಲಿ ಯಾರು ಮಾಡಿರಲಿಲ್ಲ. ಹೌದು, ಅದೇ ಏನಂದ್ರೆ ಈ ತರ ಕಂಡೀಷನ್ ಸಫರ್ ಮಾಡೋರ್ನ ಜಾಸ್ತಿ ಹಾರರ್ ಸಿನಿಮಾ ಮತ್ತೆ ಥ್ರಿಲ್ಲರ್ ಸಿನಿಮಾ ಎಲ್ಲ ಹಾಕ್ಬಿಡ್ತಾರೆ. ಅಂಡ್ ಅದು ಯಾವ ರೀತಿ ಪೋರ್ಟ್ರೇ ಆಗುತ್ತೆ ಅನ್ನೋದು ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ಅಂದ್ರೆ ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಆ ಒಂದು ವಿಷಯದಿಂದಾಗಿ ಅವರು ಸಮಾಜಕ್ಕೆ ಅಂದ್ರೆ ಅಂತ ಕಂಡೀಷನ್ ಸಫರ್ ಮಾಡೋರು ಸಮಾಜಕ್ಕೆ ತುಂಬಾ ಹಾರ್ಮ್ಫುಲ್ ಅನ್ನುವಂತ ಮೆಸೇಜ್ ಆ ಸಿನಿಮಾದಿಂದ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಬಟ್ ರಿಯಲ್ ಲೈಫಲ್ಲಿ ಆ ಥರ ಇಲ್ಲ. ಅವರು ಏನು ಈಗ ಆ ಥರ ಕಂಡೀಷನ್ ಸಫರ್ ಮಾಡೋರೆಲ್ಲ ಸೀರಿಯಲ್ ಕಿಲ್ಲರ್ಸ್ ಆಗಲ್ಲ. ಸೊ ಅವ್ರಿಗೊಂದು ಅವ್ರದೇ ಆದ ಒಂದು ಲೈಫ್ ಇರುತ್ತೆ. ಆ್ಯಂಡ್ ಅವರು ಆ ಥರ ಏನು ಬೇರೆಯವ್ರಿಗೆ ಸಮಸ್ಯೆ ಮಾಡುವಂಥ ವಿಷಯದಲ್ಲಿ ಇರೋದಿಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಅವರ ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಮತ್ತು ಅವರ ಸಂಬಂಧಗಳು ಬೇರೆ ಕ್ಯಾರೆಕ್ಟರ್ಸ್ಗಳ ಜೊತೆ ಇರುವಂಥ ಸಂಬಂಧಗಳು ಮತ್ತು ಅವರ ಒಳಗಿರುವಂಥ ತೊಳಲಾಟಗಳು ಅಂದರೆ ಅವರ ಈ ತಳೆ ಒಳಗಡೆ ಒಂದು ಮೂರು ಅಥವಾ ನಾಲ್ಕು ಜನ ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಒಳಗೆ ಒಂದು ಸಂಘರ್ಷ ಇರುತ್ತಲ್ಲ, ಆ ಕ್ಯಾರೆಕ್ಟರ್ಸ್ಗಳು ಒಳಗಿರುವಂಥ ಸಂಘರ್ಷಗಳು ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಸೊ ಆ್ಯಂಡ್ ಆ ಕಂಡೀಷನ್ ಯಾಕೆ ಬರುತ್ತೆ ಅನ್ನೋದು ಅದು ತುಂಬ ಮುಖ್ಯ, ತುಂಬ ದೊಡ್ಡ ಟಾಪಿಕ್ ಅದು. ಬಿಕಾಸ್ ಚಿಕ್ಕವರು ಇರುವಾಗ ಮಕ್ಕಳಿಗೆ ಆಗುವಂಥ ಕೆಲವೊಂದು ಟ್ರಾಮಾಗಳಿಂದಾಗಿ ಆ ಕಂಡೀಷನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ನನಗೂ ಮಗಳಿದ್ದಾಳೆ, ಎಲ್ಲರಿಗೂ ಅಪ್ಪ ಅಮ್ಮ ಈಗಿನ ಜನ್ರೇಷನ್ ಅಪ್ಪ ಅಮ್ಮ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಹೇಳೋದು, ದಯವಿಟ್ಟು ನಿಮ್ಮ ಮಕ್ಕಳ ಮುಂದೆ ಜಗಳಾಗಕ್ಕೆ ಹೋಗ್ಬೇಡಿ. ಸೊ ಆ ಜಗಳಗಳು ಆಗುವಂಥ ಸನ್ನಿವೇಶಗಳು ಮಕ್ಕಳು ಅಲ್ಲೇನು ರಿಯಾಕ್ಟ್ ಮಾಡಲ್ಲ, ಬಟ್ ಅವ್ರಿಗೆಲ್ಲ ಅರ್ಥ ಆಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ. ಆ್ಯಂಡ್ ಆ ಒಂದು ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಅವ್ರಿಗೆ ಆ ಒಂದು ಜಗಳಗಳು ಅಥವಾ ಆಗ್ತಾ ಇರುವಂಥ ಟ್ರಾಮಾಗಳನ್ನ ಪ್ರಾಸೆಸ್ ಮಾಡ್ಕೊಳಕ್ಕಾಗಲ್ಲ. ಆಗ ಆ ಒಂದು ಟ್ರಾಮಾ ಏನಿದೆ ಅದನ್ನ ಮೈಂಡ್ ಅಂದ್ರೆ ಬ್ರೈನ್ ಬೇರೆ ರೀತಿ ಪ್ರಾಸೆಸ್ ಮಾಡಿ ಎಲ್ಲೋ ಸ್ಟೋರ್ ಮಾಡುತ್ತೆ. ಆ ಥರ ಎಲ್ಲ ಇದೆ, ತುಂಬಾ ಟೆಕ್ನಿಕಲ್ ಟರ್ಮ್ಸ್, ನನಗೇನು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇದ್ರು. ಸೊ ಈ ವಿಷಯಗಳು ಅವರೊಂದು ದೊಡ್ಡವರಾದ್ಮೇಲೆ 18 years ಅಥವಾ 20 years ಆದ್ಮೇಲೆ ಇದೆಲ್ಲ ಏನೆಲ್ಲ ಸ್ಟೋರ್ ಆಗಿದ್ದು ಈ ತರ ಟ್ರಾಮಾಗಳು ಎಲ್ಲ ತಲೆಯಲ್ಲಿ ಸ್ಟೋರ್ ಆಗಿದ್ದು ಅದು ಒಂದು ಕ್ಯಾರೆಕ್ಟರ್ ಆಗಿ ಚೇಂಜ್ ಆಗ್ಬೋದು ಅಥವಾ ಈ ತರ ಅವರು ಡಿಲ್ಯೂಷನ್ಸ್ಗಳು ಬರ್ಬೋದು. ನಾನು ನೋಡಿದ್ದೀನಿ, ನನ್ನ ಹತ್ರದಲ್ಲಿ ಇರೋರನ್ನು ಒಬ್ಬರನ್ನು ನೋಡಿದ್ದೀನಿ ನಾನು. ಸೊ ಅದು ರೀಸನ್ ಏನಪ್ಪ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಹೋದಾಗ ಅವ್ರ ಅಪ್ಪ ಅಮ್ಮ ಅವ್ರ ಪೇರೆಂಟ್ಸು ತುಂಬ ಜಗಳ ಆಡ್ತಾ ಇದ್ರು ವೆನ್ ಶಿ ವಾಸ್ ಲೈಕ್ ಅಂದರೆ ಅವ್ರು ಚಿಕ್ಕವರು ಇರುವಾಗ. ಸೊ ಅದು ಕಾರಣ ಆಗಿರ್ಬೋದು. ಸೊ ನಾನು ಎಲ್ಲರ ಹತ್ರ ಹೇಳೋದು ಅಥವಾ ಈ ಸಿನಿಮಾದ ಮೂಲಕ ನಾನು ಅದೇ ವಿಷಯ ನಾವು ಹೇಳ್ತಿದ್ದೀವಿ ಏನಂತ ಹೇಳಿದ್ರೆ ಪೇರೆಂಟ್ಸ್ ಮಕ್ಕಳು ತುಂಬ ಚಿಕ್ಕ ಮಕ್ಕಳ ಮುಂದೆ ಏನೆಲ್ಲ ಮಾತಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ಅವರು ನೋಡಿಕೊಂಡು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಬಿಕಾಸ್ ದೋಸ್ ಥಿಂಗ್ಸ್ ವಿಲ್ ಎಫೆಕ್ಟ್ ದ ಚೈಲ್ಡ್. ಸೊ ಅಂಥ ಒಂದು ತುಂಬ ದೊಡ್ಡ ವಿಷಯನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ನಿರ್ದೇಶಕರು ಹೇಳಿದ್ದಾರೆ. ಸೊ ಅದೇ ನಾನು ಹೇಳಿದಾಗ ಬರೀ ಲವ್ ಸ್ಟೋರಿ ಅಲ್ಲ, ಇಂಥ ಒಂದು ಒಳ್ಳೆಯ ವಿಷಯವನ್ನು ತೀರಾ ಸೂಕ್ಷ್ಮವಾಗಿ ತೀರಾ ಸೆನ್ಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಈ ಸಿನಿಮಾದ ಮೂಲಕ ಅನ್ನೋದು. ಆ್ಯಂಡ್ ಆಬ್ವಿಯಸ್ಲಿ ಅವರಲ್ಲಿ ಯಾರೋ ಸಮಾಜಕ್ಕೆ
ಹಾನಿಕಾರಕ ಅಲ್ಲ, ಅವರು ಹಾರ್ಮ್ಫುಲ್ ಅಲ್ಲ. ಸೊ ಯೂಶ್ವಲಿ ಈ ತರ ಸಿನಿಮಾಗಳನ್ನ ನೋಡಿ ಅಂತ ಕಂಡೀಷನ್ ಅಲ್ಲಿ ಸಫರ್ ಮಾಡೋರ್ನೆಲ್ಲ ಒಂಥರ ಜನರು ಬೇರೆ ರೀತಿಯಲ್ಲಿ ನೋಡೋಕ್ ಶುರು ಮಾಡ್ಬೋದಲ್ಲ. ಬೇಸಿಕಲಿ ನನಗೂ ಈ ಸಿನಿಮಾ ಮಾಡೋವರೆಗೂ ಆ ಒಂದು ಪರ್ಸೆಪ್ಷನ್ ಬೇರೆ ರೀತಿ ಪರ್ಸೆಪ್ಷನ್ ಇತ್ತು. ಸೊ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಪ್ರಯತ್ನ ಅಂತ ಹೇಳ್ತೀನಿ ನಿರ್ದೇಶಕರದ್ದು. ನೀವು ಆ ಪಾತ್ರ ಮೀಟ್ ಆಗಿಲ್ಲ ಇಷ್ಟೆಲ್ಲ ಹೇಳ್ಬಿಟ್ರಿ, ತುಂಬಾ ಹೇಳಿದ್ರಿ. ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅದು, ಅಂದ್ರೆ ತುಂಬಾ ದೊಡ್ಡ ವಿಚಾರ ಅದು. ಬಿಕಾಸ್ ಮುಂದಿನ ಜನರೇಷನ್ ಅಲ್ವಾ ಮಕ್ಕಳು, ಈಗಿನ ಚಿಕ್ಕ ಚಿಕ್ಕ ಮಕ್ಕಳು. ಸೊ ಅವ್ರಿಗೆ ಯಾವುದೆಲ್ಲ ಎಫೆಕ್ಟ್ ಮಾಡುತ್ತೆ, ತುಂಬಾ ದೊಡ್ಡ ಎಫೆಕ್ಟ್ ಮಾಡುತ್ತೆ. ಈಗ ನಮ್ ಬೇರೆ ಎಲ್ಲ ನಾವು ಅಷ್ಟೊಂದು ಯೋಚನೆ ಮಾಡಲ್ಲ, ಬಟ್ ನಮ್ಮ ಅಪ್ಪ ಅಮ್ಮನೆ ಜಗಳ ಆಡ್ತಿದ್ದಾರೆ, ಹೊಡ್ಕೋತಾ ಇದಾರೆ, ಡೊಮೆಸ್ಟಿಕ್ ವಯಲೆನ್ಸ್ ಎಲ್ಲ ನಡೀತಾ ಇದೆ, ಅದನ್ನ ನಾವು ನಮ್ಮ ಕಣ್ಣಲ್ಲಿ ನೋಡಿದಾಗ ಅದು ತುಂಬಾ ಎಫೆಕ್ಟ್ ಬೀಳುತ್ತೆ, ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಬೀಳುತ್ತೆ ಮೆಂಟಲ್ ಹೆಲ್ತ್ ಮೇಲೆ. ಸೊ ಅದೆಲ್ಲ ಪ್ರಾಯಶಃ ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆ ತಲೆಯಲ್ಲಿ ಇಟ್ಕೋಬೇಕು. ಬಿಕಾಸ್ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಗೇ ಆಗುತ್ತೆ, ಅದು ಇದು ಮಾಡೋಕ್ಕಾಗಲ್ಲ. ಬಟ್ ಮಕ್ಕಳು ಇರುವಾಗ ಅವ್ರ ಮುಂದೆ ಯಾವ ರೀತಿ ಇರಬೇಕು ಅನ್ನೋದು ಅದನ್ನು ಫಿಲ್ಟರ್ ಇಟ್ಕೊಂಡ್ರೆ ಒಳ್ಳೇದು. ಸೊ ಅದೇ ಮುಂದೆ ಹೋಗಿ ಹೋಗಿ ಕ್ರಮೇಣ ಜಾಸ್ತಿ ಆಗಿ ಆಗಿ ಅವ್ರು ದೊಡ್ಡವರಾದ್ಮೇಲೆ ಇಂಥದ್ದೆಲ್ಲ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ. ಇವಾಗಂತೂ ಜಾಸ್ತಿ ಇದೆ. ಇವಾಗ ಎಲ್ಲರೂ ಕೂಡ ಮೆಂಟಲ್ ಹೆಲ್ತ್ ಅದೊಂದು ತುಂಬ ದೊಡ್ಡ ಟಾಪಿಕ್ ಅದು. ಸೊ ಇಂಥದ್ದೆಲ್ಲ ಫ್ಯಾಕ್ಟರ್ಸ್ ಅದಕ್ಕೆ ಕಾರಣ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ತುಂಬ ಸೀರಿಯಸ್ ಆಗಿ ಮಾತಾಡ್ಬಿಟ್ಟು. ಓಕೆ, ಈಗ ಲವ್ ಸ್ಟೋರಿ ಬಗ್ಗೆ ಇನ್ನು ಸ್ವಲ್ಪ ಹೇಳೋಣ. ಸಾಂಗ್ಸ್, ಡ್ಯಾನ್ಸ್ ಸಖತ್ತಾಗಿದೆ ಆಸ್ ಆಲ್ವೇಸ್. ನಮ್ಮ ಡ್ಯಾನ್ಸ್ ಹೆಂಗಿತ್ತು ಸರ್ ಜೊತೆ? ನನಗೆ ತುಂಬಾ ಎಂಬಾರಸ್ಮೆಂಟ್ ಆಗ್ತಿತ್ತು ನಾನು ಡಾನ್ಸ್ ಮಾಡ್ಬೇಕಾದ್ರೆ. ಅವ್ರು ಕಲಿ ಸುಳ್ಳು ಹೇಳ್ತಾರೆ, ಈಗ ಗೊತ್ತ, ನೀವ್ ಹೇಳಿದ್ರಲ್ಲ ಅಸಲು ಹೇಳಲ್ಲ ಅಂತ. ಡಾನ್ಸ್ ಕಲೀಲಿಲ್ಲ. ಮಾಡ್ಬೇಕಾದ್ರೆ ನನ್ಗೆ ಈಗ್ಲೂ ನೆನಪಿದೆ, ಫುಲ್ ಟೀಮ್ ಬಂದು ಇವ್ರಿಗೆ ಇವ್ರ ಬರ್ಡೇ ಇತ್ತು ಅವತ್ತು, ಫುಲ್ ಸೆಲೆಬ್ರೇಟ್ ಎಲ್ಲ ಮಾಡಿದ್ರು. ನಾವೇ ತಂದಿರೋ ಕೇಕ್ ನ ಒಂದ್ ಪೀಸ್ ನಮ್ಗೆ ಕೊಟ್ಬಿಟ್ರು ಅಷ್ಟೇ, ಅಲ್ಲಿ ಮುಗೀತು. ರಿಹರ್ಸಲ್ ಆಗ್ಲಿಲ್ವ? ರಿಹರ್ಸಲ್ ಆಯ್ತು, ರಿಹರ್ಸಲ್ಗೆ ಬಂದಿದೆ. ನನ್ ಯಾರಿಗೂ ಹೇಳಿಲ್ಲ ನನ್ ಬರ್ತ್ಡೇ ಅಂತ. ಎಂಡ್ ಅಲ್ಲಿ ಡೈರೆಕ್ಟರ್ ಮತ್ತೆ ನಮ್ ಡಿ ಒ ಪಿ ಬಂದಿದ್ರು, ಬ್ಲಾಕ್ ಬಲೂನ್ಸ್ ತಗೊಂಡು ಎಲ್ಲಿಂದ ಯಾವ್ದೋ ಶಾಪ್ ಅಲ್ಲಿ ಸಿಕ್ತಂತೆ ಅಂದ್ರೆ ತಗೊಂಡು ಬಂದಿದ್ರು. ಈಗ ಅಷ್ಟೆಲ್ಲ ಆದ್ಮೇಲೆ ಒಂದು ಹೌದು ಸೆಲೆಬ್ರೇಟ್ ಮಾಡಿದಾರೆ, ಬನ್ನಿ ನಾವೆಲ್ಲ ಒಂದ್ ಸ್ವಲ್ಪ ಊಟ ಎಲ್ಲ ಮಾಡೋಣ. ಏನಿಲ್ಲ, ಇಲ್ಲ ಅವ್ರು ಸಿಗಲ್ಲ. ಕೇಕ್ ಕಟ್ ಆಯ್ತು, ಕೇಕ್ ಅವರೇ ಕೊಟ್ರು, ಓಕೆ ಬಾಯ್. ಹಂಗೆ ನೆನಪಿದೆ ನನಗೆ ಬರ್ಡೇ. ಕಷ್ಟ ಆಯ್ತಾ ಮ್ಯಾಮ್, ಅಥವಾ ನೀವು ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಡಾನ್ಸ್ ಅದೇ ನಂದು ಈಸಿ ಕೊಟ್ಟಿದ್ರು, ನಂದು ಸ್ವಲ್ಪ ಸೂದಿಂಗ್ ಸಾಂಗ್ ಅಲ್ಲ. ಡ್ಯಾನ್ಸ್ ಏನಿಲ್ಲ, ದೀಕ್ಷಿತ್ ಒಳ್ಳೆ ಕೋರಿಯೋಗ್ರಾಫರ್, ನನ್ನ ಸ್ನೇಹಿತರೆ ನಾವೆಲ್ಲ. ಅಂದ್ರೆ ಸೆಟಪ್ ಕೂಡ ತುಂಬಾ ಕೊರಿಯೋಗ್ರಾಫರ್ ಬಗ್ಗೆ ಹೇಳ್ಬೇಕು, ಬಿಕಾಸ್ ನಾನು ಡ್ಯಾನ್ಸರ್ ಆಗಿದ್ದಾಗ ಅವರು ಡ್ಯಾನ್ಸರ್. ಸೊ ನಮ್ಮ ಉಡುಪಿ ಕಡೆ ಮಂಗಳೂರು ಕಡೆ ಎಲ್ಲ ಯಾವ ರೀತಿ ಒಂಥರ ಈಗ ಎನ್ವೈರನ್ಮೆಂಟ್ ಇಲ್ಲಿ, ಈಗ ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ, ಬಟ್ ಆ ಟೈಮಲ್ಲಿ ಕ್ರಿಕೆಟ್ ಟೀಮ್ ಇರುತ್ತಲ್ಲ ಅದೇ ರೀತಿ ಡ್ಯಾನ್ಸ್ ಟೀಮ್ಗಳು. ಸೊ ನಮ್ಗೆ ಹೆವಿ ಕಾಂಪಿಟೇಷನ್ಸ್ ಅಲ್ಲಿ ಇರೋದು. ಸೊ ನಂದು ಮತ್ತೆ ದೀಕ್ಷಿಸೋದು ಅಪೋಸಿಟ್ ವೈರಲ್ ಟೀಮ್, ಒಂದು ಇದು ರೈವಲ್ ಟೀಮ್, ವೈರಲ್ ಅಲ್ಲ ರೈವಲ್ ಟೀಮ್ ಅದು. ಅಂದ್ರೆ ನಮಗೂ ಅವ್ರಿಗೂ ಯಾವಾಗ್ಲೂ ಒಂದ್ಸರಿ ನಾವು ವಿನ್ ಆಗೋದು, ಒಂದ್ಸರಿ ಅವ್ರಿಗೆ ವಿನ್ ಆಗೋದು. ಸೊ ಆ ತರ ಇದ್ದ ನನ್ನ ಸ್ನೇಹಿತ ಅವರು ದೀಕ್ಷಿತ್, ನಮ್ ಇದ್ರಲ್ಲಿ ಕೊರಿಯೋಗ್ರಫಿ ಮಾಡಿದ್ ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ನ ಹಳೆಯ ದಿನಗಳು 11-12 ವರ್ಷದ ಹಿಂದೆ ನಾವು ಯಾವ ರೀತಿ ಇರ್ತಾ ಇದ್ದೀವಿ ಈಗ ಮರ್ಕಳಿಸ್ದಂಗಾಯ್ತು. ಅಂಡ್ ನಕುಲ್ ಅಭ್ಯಂಕರ್ ಸರ್, ಅವ್ರ ಬಗ್ಗೆ ಮಾತಾಡಂಗಿಲ್ಲ, ತುಂಬಾ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡದು. ಅವರ ಹಾಡುಗಳು ಸ್ಪೆಷಲಿ ಲವ್ ಸ್ಟೋರಿ ಅಂತ ಬಂದಾಗ ಅಥವಾ ಈ ತರ ಸಾಂಗ್ಗಳು ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್ ಸಿಂಗರ್ ಅಂಡ್ ವೆರಿ ಗುಡ್ ಮ್ಯೂಸಿಕ್ ಕಂಪೋಸರ್. ಅಂಡ್ ಅವರ ಸೌಂಡಿಂಗೇ ಒಂಥರ ತುಂಬ ಸೂದಿಂಗ್, ಅವರು ಯೂಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ, ಅವ್ರ ಸೌಂಡಿಂಗ್, ಆ ಸಾಂಗ್ ಕೇಳಿದಾಗಲೇ ಒಂಥರ ತುಂಬ ಇಂಪ್ ಆಗುತ್ತೆ. ಸೊ ವಿ ಆರ್ ಲಕ್ಕಿ ನಕುಲ್ ಅಭ್ಯಂಕರ್ ಸರ್ ಅವರು ನಮ್ಮ ಸಿನಿಮಾಗೆ ಹಾಡು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅವ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟು ಒಂಥರ ಇಲೆವೇಟ್ ಮಾಡಿದ್ದಾರೆ ತುಂಬ ಸೀನ್ಸ್ಗಳನ್ನು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆ ಹಾಡು ನನಗೆ ಭಾಳ ಫೇವ್ರೇಟ್ ಹಾಡು ಎಲ್ಲ ವಿಷಯದಲ್ಲೂ, ಇವ್ರ ಆ್ಯಕ್ಟಿಂಗ್ ಆಗಿರಲಿ, ದೀಕ್ಷಿತ್ ಅವ್ರ ಕೋರಿಯೋಗ್ರಫಿ, ನಕುಲ್ ಅಭ್ಯಂಕರ್ ಸರ್ ಅವರ ಮ್ಯೂಸಿಕ್. ಸೊ ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್. ನಿಮ್ಮ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಲ್ಲಿ ಮ್ಯಾಮ್ದು ವಾಯ್ಸ್ ಓವರ್ ಬರುತ್ತೆ, ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಅದನ್ನೆಲ್ಲ ಹೇಳ್ತಾರೆ. ಅವ್ರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಏನಿದೆ ಅದರಲ್ಲಿ ನಿಮ್ಮ ಒಂದು ವಾಯ್ಸ್ ಓವರ್ ಇದೆ ಸರ್, ನನ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಎರಡು ಶೇಡ್ಸ್ ಇತ್ತು ಅದು ವಾಯ್ಸ್ ಓವರ್ ಅಲ್ಲಿ. ಅಂದ್ರೆ ಮೊದಲನೇ ಬಾರಿ ಅವ್ರನ್ನ
ಆಸ್ ಎ ಜೂನಿ ತರ ಒಂದು ಟ್ರೀಟ್ ಮಾಡ್ತೀರಾ ಫಸ್ಟ್ ಒಂದು 20-25 seconds ಅಂಡ್ ಅವಳು ನನಗೆ ಸಿಗ್ತಾಳ ಅಂದ್ರೆ ಅದೇ ವರ್ಡ್ಸ್ ಬಟ್ ಎಕ್ಸ್ಚೇಂಜ್ ಆಗುತ್ತೆ, ಪ್ಲೇಸ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಅದು ನಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡುತ್ತೆ ಆಡಿಯನ್ಸ್ಗೂ ಕೂಡ, ಅಂಡ್ ನಿಮ್ ಟೋನ್ ಆಗಿರ್ಬೋದು ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿತ್ತು. ಅದು ಲಿಟ್ರಲಿ ನನಗೆ ತುಂಬಾ ಇಷ್ಟ ಆಯ್ತು. ಅದು ಪ್ಲಾನಿಂಗ್ ಸೀರಿಯಸ್ ಬರೀತಾರೆ ಅಂಡ್ ಅವ್ರ ಪ್ಲಾನಿಂಗ್ ಅಂದೇನು, ನಾನು ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ, ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಅಷ್ಟೇ. ನನ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ 3-4 times ನೋಡಿದೆ ಅಂದ್ರೆ ಫಸ್ಟ್ ಅವರ ಕ್ಯಾಶುವಲ್ ಹೋಗ್ತಾ ಇತ್ತು, ಬಟ್ ಅದೇ ವರ್ಡ್ಸ್ ರಿಪೀಟ್ ಆಗ್ತಾ ಇತ್ತು, ಸಮಥಿಂಗ್ ಚೇಂಜ್ ಅನ್ಸುತ್ತೆ. ತುಂಬಾ ಇಷ್ಟ ಆಯ್ತು ನನಗೆ ಅದು. ಪೂರ್ತಿ ಸಿನಿಮಾನು ಅದೇ ತರ ಅಂದ್ರೆ ತುಂಬಾ ಚೆನ್ನಾಗಿ ತುಂಬಾ ಸೆನ್ಸಿಟಿವ್ ಆಗಿ ಬರ್ದಿದ್ದಾರೆ ವೈಭವ್ ಅವರು. ಅಂಡ್ ಬಿಕಾಸ್ ಒಂದು ಡೀಲ್ ಮಾಡ್ತಿರುವಂತ ಕ್ಯಾರೆಕ್ಟರ್ ಒಂಥರ ಸೆನ್ಸಿಟಿವ್ ಕ್ಯಾರೆಕ್ಟರ್, ಹಾಗಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ಇವರಲ್ಲದೆ ಕೂಡ ಬೇರೆ ಬೇರೆ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧನುಷ್ ಅಂತ ಇನ್ನೊಬ್ರು ಆಕ್ಟರ್ ಇದ್ರು, ಅವರು ಚೆನ್ನಾಗಿ ಮಾಡಿದ್ರು. ಅಂದ್ರೆ ಎಲ್ಲ ಹುಡುಗರು ಇದ್ರು, ವರುಣ್ ಅಂತ ಇನ್ನೊಬ್ರು, ಅಶ್ವಿನಿ ಅಂತ ಇನ್ನೊಬ್ರು, ಅಂಡ್ ಆಬ್ವಿಯಸ್ಲಿ ಅವಿನಾಶ್ ಸರ್ ಇದ್ದಾರೆ ತಂದೆ ಕ್ಯಾರೆಕ್ಟರ್, ಅಂಡ್ ವಿನಯ ಪ್ರಸಾದ್ ಮ್ಯಾಮ್. ಸೊ ಅವ್ರನ್ನೆಲ್ಲ ಮೊದಲಿಂದ ನಾವು ನೋಡ್ತಾ ಬಂದಿರುವಂಥದ್ದು. ಸೊ ಅವ್ರ ಜೊತೆ ಎಲ್ಲ ಪಾರ್ಟ್ ಮಾಡುವಂಥ ಅವಕಾಶ, ನಮ್ಮ ಒಂದು ಸಂಬಂಧದ ಒಂದು ಆ ಒಂದು ಅಪ್ಪ ಮಗ ಅಮ್ಮ ಮಗ ಅದು ಎಲಿಮೆಂಟ್ಸು ಇದರಲ್ಲಿ ಇದೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್. ಅಂಡ್ ಸುಧಾರಾಣಿ ಮ್ಯಾಮ್ ಇವರ ಮದರ್ ಕ್ಯಾರೆಕ್ಟರ್. ಎಸ್. ಒಂದು ರ್ಯಾಪಿಡ್ ಫೈರ್ ರೌಂಡ್ ಥರ ಮ್ಯಾಮ್, ನಿಮಗೆ ಜೂನಿ ಪಾತ್ರ ಅದು ಜಾಸ್ತಿ ಟಫ್ ಅನಿಸ್ತಾ ಅಥವಾ ಮಾನ್ಸಿ ಪಾತ್ರ ಟಫ್ ಅನಿಸ್ತಾ? ಮಾನ್ಸಿ. ಓಕೆ ಸರ್, ನಿಮಗೆ ಜೂನಿ ಪಾತ್ರದ ಜೊತೆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಿಮ್ಗೆ ನೀವು ಕಂಫರ್ಟ್ ಆದ್ರೆ ಅಥವಾ ಮಾನ್ಸಿ ಪಾತ್ರದ ಜೊತೆ ಜಾಸ್ತಿ? ಎಲ್ಲ ಪಾತ್ರ ಎರಡರಲ್ಲಿ ಒಂದು ಜಾಸ್ತಿ ಇರುತ್ತೆ. ಎಲ್ಲ ಪಾತ್ರನೂ ಕಷ್ಟ, ನನಗೆ ಕಂಫರ್ಟ್ ಆಗಿಲ್ಲ ಇವ್ರು ತುಂಬಾ. ಇಲ್ಲ ಎಲ್ಲ ಪಾತ್ರನೂ ಚೆನ್ನಾಗಿ ಒಳ್ಳೆ ಕಂಫರ್ಟ್ ಇತ್ತು. ಮ್ಯಾಮ್ ನಿಮಗೆ ಇದು ಇಬ್ರಿಗೂ ಕೂಡ ನಿಮಗೆ ಇಬ್ಬರಲ್ಲೂ ಜೂನಿ ಮತ್ತು ಮಾನ್ಸಿ ಇಬ್ಬರಲ್ಲಿ ಜಾಸ್ತಿ ಯಾರನ್ನ ಮೀಟ್ ಆಗಕ್ಕೆ ಇಷ್ಟಪಡ್ತೀರಾ? ಸರ್ ಆಗಲಿ ಹೇಳ್ಬಿಟ್ರೆ ನಾನು ಇಬ್ಬರನ್ನು ಮೀಟ್ ಆಗಲ್ಲ ಅಂತ, ಬಟ್ ಒಬ್ಬರು ಮೀಟ್ ಆಗಬೇಕು ಅಂದರೆ? ಇಲ್ಲ ಇಬ್ಬರು ಮೀಟ್ ಮಾಡ್ತೀನಿ, ತೊಂದರೆ ಇಲ್ಲ, ಅರ್ಧ ಗಂಟೆ ಅವ್ರು ಬರಲಿ ಅರ್ಧ ಗಂಟೆ. ಮಾನ್ಸಿ. ಓಕೆ. ಅಂದರೆ ನಾನು ನನ್ನ ಸ್ವಭಾವ ಸ್ವಲ್ಪ ನನ್ನ ಶೈ, ಅದಕ್ಕೆ ನನಗೆ ಆ ಥರ ಮಾನ್ಸಿ ಥರ ಯಾರಾದರೂ ಬೇಕಾಗುತ್ತೆ ನನ್ನನ್ನು ಅಲ್ಲಿಂದ, ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಪ್ಲಾನ್ಸ್ ಮಾಡ್ಬೇಕಾದ್ರೆ ನಾನು ಯಾವತ್ತೂ ಮಾಡಲ್ಲ. ಸೊ ಐ ತಿಂಕ್ ಮಾನ್ಸಿ ಥರ ಅವರು ಚೆನ್ನಾಗಿದೆ. ಸ್ಪ್ಲಿಟ್ ಪರ್ಸ್ನಾಲಿಟಿ ಅನ್ನೋ ಕ್ಯಾರೆಕ್ಟರಿಂದ ಇರುವಂಥ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್? ನಾನು ಒಂದು ಏನು ನೋಟಿಸ್ ಮಾಡಿದ್ದೀನಿ ಅಂದರೆ, ನಾನು ಜೂನಿ ಮೀಟ್ ಮಾಡಬೇಕಾದ್ರೆ ಅವ್ರ ಎಲ್ಲ ಪರ್ಸ್ನಾಲಿಟೀಸ್ ಅಲ್ಲ, ಅವರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಈಗ. ಸೊ ಅಂದರೆ ಆ ಥರ ಒಂದು ಕ್ಲೋಸ್ ಬಾಂಡ್ ಇದೆ ಆ ಪರ್ಸ್ನಾಲಿಟೀಸ್ ಮತ್ತು ಅವ್ರದ್ದು, ಅವ್ರಿಗೆ ಥಾಟ್ಸ್ ದಿ ಕ್ಯಾನ್ ಹಿಯರ್ ದ ಥಾಟ್ಸ್. ಸೊ ಸೊ ಅವರು ದೇ ದೇರ್ ಫಾರ್ ಈಚ್ ಅದರ್, ಪ್ರೊಟೆಕ್ಟ್ ಮಾಡ್ತಾರೆ. ಈಗ ಈ ಕಥೆಯಲ್ಲೂ ಇಬ್ಬರು ಪರ್ಸ್ನಾಲಿಟೀಸ್ ಈ ಪ್ರೊಟೆಕ್ಟ್ ಈಚ್ ಅದರ್. ಸೊ ಆ ಥರ ಒಂದು ಫ್ರೆಂಡ್ಶಿಪ್ ಇದೆ, ಆ್ಯಂಡ್ ದ್ಯಾಟ್ ತುಂಬ ಆ ಕ್ಲೋಸ್ ಬಾಂಡ್ ಎಲ್ಲರಿಗೂ, ನಮಗೆ ಎಲ್ಲರಿಗೂ ಇರಲ್ಲ, ಬಟ್ ಅವ್ರದ್ದು ಒಂದು ಸ್ಟ್ರಾಂಗ್ ಆ ಬಾಂಡ್ ಇದೆ. ಸೊ ಐ ಥಿಂಕ್ ಅದೇ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಡಿಸ್ಅಡ್ವಾಂಟೇಜ್ ಅದೇ ಒಂದೇನಂದರೆ, ನಾನು ಹೇಳಲ್ಲ ಈಗ ಒಂದಿನದಲ್ಲಿ ನಮ್ಗೆ ಎಷ್ಟು, ನಮ್ಗೆ 24 hours ಸಿಕ್ಕದೆ ಅದು ಸಾಕಾಗಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕಿಂತ ಎಲ್ಲ ಪರ್ಸೆಂಟ್ ಅದಕ್ಕಿಂತ ಕಮ್ಮಿ ಟೈಮ್ ಸಿಗುತ್ತೆ. ಸೊ ಅದು ಇದೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ನೀವು ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಜೂನಿ ಜೊತೆನಾ ಮಾನ್ಸಿ ಜೊತೆ? ಡ್ರೀಮ್ ಬಾಲ್ ಜೊತೆ. ಅದರಲ್ಲಿ ಯಾವ್ದು ಪರ್ಸನಾಲಿಟಿ ಇಲ್ಲ. ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರು ನಂಗೆ ಗೊತ್ತೇ ಇಲ್ಲ ಯಾರ ಜೊತೆ ಮಾಡಿದ್ದೀನಿ. ಬಿಕಾಸ್ ರಾತ್ರಿ ಮಾಡಿರುವಂಥದ್ದು, ಬೆಳಿಗ್ಗೆವರೆಗೂ ಇವರು ಒಂದೊಂದು ಟೈಮ್ ಒಂದೊಂದು ಥರ ಎದ್ರು, ಹಾಗಾಗಿ ಯಾರ ಜೊತೆ ಮಾಡಿದ್ರು. ಸೊ ಅದು ಸಾಂಗ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಸೊ ಅವಾಗ ಅವ್ರಿಗೆ ಕ್ಯಾರೆಕ್ಟರ್ಗೆ ಗೊತ್ತು, ಅದಕ್ಕೆ ನೀವು ಕತೆ ಹೇಳಿ ಒಂದು ಕೆಲಸ ಮಾಡ್ತೀನಿ, ಬುಕ್ ಇಲ್ಲಿ ಮೊಬೈಲಲ್ಲಿ ಟೈಪ್ ಮಾಡಲ್ಲ, ಇಲ್ಲ ಸ್ಕ್ರಿಪ್ಟ್ ಇದೆ ನನ್ನ ಕಾಫಿ ಶಾಪ್ ಅಂದ ತಕ್ಷಣ ನಿಮಗೆ ನೆನಪಾಗುವಂತ ಒಂದಿಷ್ಟು ಎಲಿಮೆಂಟ್ಸ್ ಹೇಳ್ಬೇಕು. ಕಾಫಿ ಶಾಪ್ ಅಲ್ಲಿ ಏನೆಲ್ಲ ಇದೆ? ಟೇಬಲ್, ಚೇರ್, ಕಾಫಿ, ಕ್ಯೂಟ್ ಶೆಫ್, ಕ್ಯೂಟ್ ವೇಟರ್. ಏನಂದ್ರೆ ಅದು ಎಲ್ಲರಿಗೂ ಗೊತ್ತು, ಕೇಳಿದ್ದೆ. ಕೆಫೆ ಅಂದಾಗ ಏನ್ ನೆನಪಾಗುತ್ತೆ? ಏನ್ ನೆನಪಾಗುತ್ತೆ ಅದೇ ಇದೆಲ್ಲ ನೆನಪಾಗುತ್ತೆ. ಟೇಬಲ್, ಚೇರ್, ಕಾಫಿ, ಕಾಫಿ ಗ್ಲಾಸ್, ಗ್ಲಾಸ್, ಶೆಫ್, ವೇಟರ್, ಮೆನ್ಯು, ಮತ್ತೆ ಏನು ಬಿಲ್ಡಿಂಗ್, ಕೆಫೆ ಬಿಲ್ಡಿಂಗ್, ಕೆಫೆ ಬಿಲ್ಡಿಂಗ್ ಜನರಲಿ ಬುಕ್ಸ್ ಎಲ್ಲ ಇರುತ್ತೆ, ಬುಕ್ಸ್, ಫ್ಲೋರ್, 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 ವಾಶ್ರೂಮ್, ಕೌಂಟರ್, ಗೂಗಲ್ ಪೇ.
ಸರ್ ನಿಮ್ಗೆ ಅವ್ರಿಗೆ ಕೇಳಿ ಸರ್, ನೀವು ಹೇಳಿ ಅಂದ್ರೆ ನೀವು ಆ ಕ್ಯಾರೆಕ್ಟರ್ ಅಲ್ಲಿ ಇದ್ದಾರಲ್ಲ. ಕೆಫೆ ಅಂದಾಗ ನನಗೆ ಈಗ ಎಲ್ಲ ಮಾಡ್ತಿರುವಂತ ಮೀಟಿಂಗ್ಸ್ ಎಲ್ಲರ ಜೊತೆ, ಒಂದು ಬ್ಲಾಕ್ ಕಾಫಿ, ಕೆಲವೊಂದ್ಸರಿ ನಾನು ಒಬ್ಬನೇ ಹೋದ್ರೆ ಬುಕ್ ಅಥವಾ ಸಿನಿಮಾ ಅಥವಾ ಸುಮ್ಮನೆ ಕೂತು ಯೋಚನೆ ಇದೆಲ್ಲ. ನನ್ ಕೆಫೆ ಅಂದ್ರೆ ಇಷ್ಟ, ಕೆಫೆ ವಾತಾವರಣ ನನ್ಗೆ ಬಹಳ ಇಷ್ಟ, ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ನೀವು ಡ್ರಾಯಿಂಗ್ ಹಾಕ್ತಿರಲ್ವಾ ಸಿನಿಮಾದ ಪೇಂಟರ್ ಸಮಥಿಂಗ್ ರೈಟ್, ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಇದಕ್ಕೆ ಸಂಬಂಧಪಟ್ಟ ಇದನ್ನ ಮಾಡೋದಕ್ಕೆ ಯೂಸ್ ಮಾಡುವಂತ ಎಲಿಮೆಂಟ್ಸ್ ಸರ್ ನೀವು ಹೇಳಿ, ಯಾಕಂದ್ರೆ ಅವರು ಕಾಫಿ ಶಾಪ್ ಬಗ್ಗೆ ಹೇಳಿದ್ರು. ಹೇಳಿ ಹೇಳಿ ಸರ್. ಮೊದಲನೇದು ನಮ್ಮ ಇಮ್ಯಾಜಿನೇಷನ್, ಅದು ಬಹಳ ಮುಖ್ಯ. ಅದೊಂದು ಇದ್ರೆ ನೀವು ಒಂದು ಚಾರ್ಕೋಲ್ ಇದ್ರು ಅದರಲ್ಲೂ ಮಾಡ್ತೀರಿ ನನ್ನ ಅನಿಸಿಕೆ. ಅಂಡ್ ತುಂಬಾ ದೊಡ್ಡ ವಿಚಾರ ಅದು, ಕಲೆ ಅನ್ನೋದು, ಐ ಮೀನ್ ಆರ್ಟ್, ಅದು ಐ ರೆಸ್ಪೆಕ್ಟ್ ದಟ್ ಬಿಕಾಸ್ ನಾನೊಬ್ಬರು ಫ್ಯಾನ್ ಕರಣ್ ಆಚಾರ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು, ವೆರಿ ಫೇಮಸ್ ನಮ್ಮ ಉಡುಪಿಯವರೇ. ಅವರು ಬಿಡಿಸಿರುವಂಥ ಹನುಮಾನ್ ದೇವರ ಒಂದು ಚಿತ್ರ, 3D ಚಿತ್ರ, ಇವೆಲ್ಲ ಕಡೆ ಎಲ್ಲ ಕಾರು ಅದು ಇದೆಲ್ಲ, ಈವನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಕೂಡ ಅದನ್ನು ಶೇರ್ ಮಾಡಿದ್ರು. ಸೊ ಅವ್ರ ಪರ್ಸೆಪ್ಷನ್ ನನಗಿಷ್ಟ, ಎಲ್ಲೋ ಕೂತು ಒಂದು ಏನೋ ಒಂದು ಸೃಷ್ಟಿ ಮಾಡ್ತಾರೆ, ಬೇರೆಯವ್ರ ಚಿತ್ರನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಸೊ ಅದೊಂದು ಬೇರೆ ವರ್ಲ್ಡ್ ಅದು. ಎಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೆ ನನ್ನದೊಂದು ಸೆಲ್ಯೂಟ್. ಅದರಲ್ಲಿ ಇವರು ಕೂಡ ಒಳ್ಳೆ ಆರ್ಟಿಸ್ಟ್ ಸ್ಕೆಚಿಂಗ್ ಆದ್ರೆ ಪೆನ್ಸಿಲ್, ಚಾರ್ಕೋಲ್, ಸ್ಕಿಲ್ ಸ್ಕಿಲ್ ಇರಬೇಕು ಡ್ರಾ ಮಾಡೋಕೆ, ಎರೇಸರ್. ಫೈನಲ್ ಆಗಿ ಒಂದು ರಾಪಿಡ್ ಫೈರ್ ರೌಂಡ್, ಚಿಕ್ಕ ರಾಪಿಡ್ ಫೈರ್. ಆರ್ಟಿಸ್ಟ್ಗಳ ನೇಮ್ ಹೇಳ್ತೀನಿ, ಅವರಿಂದ ನೀವೊಂದು ಸ್ಪ್ಲಿಟ್ ಪರ್ಸನಾಲಿಟಿನ ಹೊರಗಡೆ ತೆಗಿಬೇಕು ಅಂದ್ರೆ ಯಾವ ತರದ ಪರ್ಸನಾಲಿಟಿನ ಹೊರಗಡೆ ತೆಗಿತೀರಾ ಅಂತ. ಶಿವಣ್ಣ ಅವರು ಹೊರಗಡೆ ತೆಗಿಕ್ ಇಷ್ಟಪಡಲ್ಲ, ಅವ್ರ ಹತ್ರನೇ ಇರ್ಲಿ ಎನರ್ಜಿ, ಎನರ್ಜಿ ಮತ್ತೆ ಡೌನ್ ಟು ಅರ್ತ್. ಟೈಗರ್ ಟೈಗರ್ ಬಿಹೇವಿಯರ್. ಓಕೆ ನೈಸ್. ಅಪ್ಪು ಸರ್, ಅಪ್ಪು ಸರ್ ಅಂದರೆ ಅಪ್ಪು ಸರ್ ಅದು ಹೌದು, ಅವ್ರ ಹತ್ರ ಇದೆ ಅಂದರೆ ದೇವ್ರಂಥ ಮನುಷ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರಲ್ಲಿರುವಂತಹ ಕ್ವಾಲಿಟಿ ಇದೆಯಲ್ಲ, ನಾನು ಪ್ರಾಯಶಃ ನೋಡಿಲ್ಲ. ಅಂದರೆ ಈಗ ನನ್ನ ದಿಯಾ ಸಿನಿಮಾ ರಿಲೀಸ್ ಆದಾಗಲೂ ಅವರು ಸಿನಿಮಾ ನೋಡಿಬಿಟ್ಟು ನನ್ನ ನಂಬರ್ ತಗೊಂಡು ಫೋನ್ ಮಾಡಿದರು. ಅಂದರೆ ಅಂಥ ದೊಡ್ಡ ಸ್ಟಾರ್, ಅವ್ರಿಗೆ ಏನು ಯೂಸ್ ಇದೆ ಅಂದರೆ ನಮ್ಮಂಥ ನ್ಯೂ ಕಮರ್ಸ್ಗೆ ಫೋನ್ ಮಾಡಿ ಎಲ್ಲ ಹೇಳೋದು. ಈಗ ನಾವು ಸಿನಿಮಾ ನೋಡ್ತೀವಿ ಚೆನ್ನಾಗಿದೆ ಅಂತ ಹೇಳ್ತೀವಿ, ಬಟ್ ಅವರು ಫೋನ್ ಮಾಡಿ ಕಂಗ್ರಾಚುಲೇಷನ್ ಮಾಡಿದ್ದು. ಈಗ ಅದು ನನ್ನ ಎಕ್ಸಾಂಪಲ್ ಅಲ್ವಾ, ಅದೇ ರೀತಿ ಎಷ್ಟೋ ಎಕ್ಸಾಂಪಲ್ ಇರ್ಬೋದು. ಪ್ರತಿಯೊಬ್ಬರ ಲೈಫಲ್ಲೂ ಅವರು ಬಂದು ಈ ರೀತಿ ಸಪೋರ್ಟ್ ಮಾಡಿರುವಂಥ ತುಂಬ ದೊಡ್ಡ ವ್ಯಕ್ತಿತ್ವ. ಸೊ ಅದರಿಂದ ಕಲಿಯೋಣ, ತಗೊಳ್ಬೇಡ ಕಲಿಯೋಣ. ನಮ್ ನೀವು ನನಗೆ ಅಂದರೆ ನಾನು ಅವ್ರ ಅಂದರೆ ಪರ್ಸನಲಿ ಮೀಟ್ ಮಾಡಿಲ್ಲ, ಬಟ್ ಐ ಥಿಂಕ್ ಜೂನಿ ಥರ ಪರ್ಸನಾಲಿಟಿ, ಸಮ್ಬಡಿ ಹೂ ಇಸ್ ವೆರಿ ನೈಸ್, ವೆರಿ ಸ್ವೀಟ್, ವೆರಿ ಕೇರಿಂಗ್, ಆ ಪರ್ಸನಾಲಿಟಿ ಬರುತ್ತೆ ಅಂತ ಅನಿಸುತ್ತೆ. ದರ್ಶನ್ ಸರ್, ದರ್ಶನ್ ಸರ್ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ನನ್ನ ಪ್ರಕಾರ. ನಾನು ನೋಡೇ ಇಲ್ಲ ಆ ಲೆವೆಲ್. ಈಗ ನಾನು ಒಂದು ದಿವಸ ಅವ್ರ ಬರ್ಡೇ ದಿವಸ, ನಾನು ಅಲ್ಲೇ ಇರೋದು ಆರ್ನಗರದಲ್ಲಿ, ಬರ್ಡೇ ದಿವಸ ಬೈಕಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ಗೇನೋ ಹೋಗ್ತಾ ಇದ್ದೀನಿ. ಫುಲ್ ಜಾತ್ರೆ ಥರ ಜನ ಇದ್ದಾರೆ, ಲಿಟ್ರಲಿ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದು. ನಾನು ಏನಾಯ್ತು, ಏನಾದರೂ ಸಮಸ್ಯೆ ಆಯ್ತು, ಆಮೇಲೆ ನೋಡಿದಾಗ ದರ್ಶನ್ ಸರ್ ಬರ್ಡೇ. ಸೊ ನಿಜವಾಗ್ಲೂ ಆ ಥರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಒಬ್ಬ ಚಿತ್ರನಟರಲ್ಲಿ ನಾನು ನೋಡೇ ಇಲ್ಲ, ಪ್ರಾಯಶಃ ಇಡೀ ಇಂಡಿಯಾದಲ್ಲೇ ಇಲ್ಲ ಅಂತ ಅನ್ಕೋತೀನಿ. ಆ ಲೆವೆಲ್ ಆಫ್ ಕ್ರೇಜ್ ಇರುವಂತಹ ನಟ. ಸೊ ದಟ್ ಇಸ್ ವಾಟ್ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ. ನೀವು ಕೆನ್ ಐ ಕಾಪಿ ದ ಆನ್ಸರ್? ಎಲ್ಲ ಹೇಳ್ಬಿಟ್ರು, ಅದೇ ಫಸ್ಟ್ ನೀವು ಹೇಳಿ ಆಮೇಲೆ ನೆಕ್ಸ್ಟ್ ನೀವು ಹೇಳಿ. ಅದೇ ಲೈಕ್ ಅವ್ರಿಗೆ ಎಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಈಸ್ ಲೈಕ್ ಅ ಟ್ರೋಫಿ ಆ ತರ ಪರ್ಸನಾಲಿಟಿ. ಲೈಕ್ ವಾಟ್ ರೆಪ್ರೆಸೆಂಟ್ಸ್ ಫೀಚರ್ಸ್, ಟ್ರೋಫಿ ಫೀಚರ್ಸ್ ಏನಿದೆ ಅಂದ್ರೆ ಅವ್ರು ಹೋದ್ರೆ ಅವ್ರಿಗೆಲ್ಲ I mean, everybody, he grabs people's attention. ಅದೆಲ್ಲ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ because of his personality. ಅಂದ್ರೆ ಸುಮ್ಮನೆ ಅದು ಲಕ್ ಅಂತ ಹೇಳಕಾಗಲ್ಲ. ಹೌದು, ಅವರು ಇರುವಂತ ರೀತಿ, ಅವರು ಮಾಡುವಂತ ಕೆಲಸಗಳು. ಇವಾಗ ನೀವು ಫಸ್ಟ್ ಹೇಳಿ, ಸುದೀಪ್ ಸರ್. ಯಾವ ಪರ್ಸನಾಲಿಟಿನ ಗ್ರ್ಯಾಬ್ ಮಾಡ್ತೀವಿ? ಸ್ವಲ್ಪ ಭಯ ಆಗುತ್ತೆ ಅಂದ್ರೆ
ಅವ್ರು ಹೇಳಿದಾಗ ನೀವು ಹೇಳಿದ್ರಿ, ಅವ್ರು ಹೇಳ್ಬಿಟ್ರು ಅಂತ ಅದಕ್ಕೆ ನಿಮ್ ಕೇಳ್ತೀವಿ. ಇಲ್ಲ, ನನ್ಗೆ ಅವ್ರ ಆನ್ಸರ್ ಇಷ್ಟ ಆದ್ರೆ ನಾನು ಅದೇ ಕಾಪಿ ಮಾಡ್ತೀನಿ. ಆತರ ಹೇಳಿ, ನೀವು ಸ್ಟಾರ್ಟ್ ಮಾಡಿ ಮತ್ತೆ ನಾನು ಹೇಳಿ. ಭಯ ಆಗತ್ತೆ ಇವ್ರದ್ದು, ಸಡನ್ ಆಗಿ ಹೊಳಿತಾರೆ ಇವ್ರು, ಸ್ಪ್ಲಿಟ್ ಆಗ್ತಿದ್ರೆ ಅವಾಗ ಅವಾಗ ಸ್ವಿಚ್ ಆನ್ ಸ್ವಿಚ್ ಆಫ್. ಇಲ್ಲ ಸುದೀಪ್ ಸರ್, ಆ ಆಟಿಟ್ಯೂಡ್ ಇದೆಯಲ್ಲ, ಐಮೀನ್ ಲೈಕ್ ತುಂಬ ಜನ ಆಟಿಟ್ಯೂಡ್ ಅನ್ನೋ ಒಂದು ಕ್ಯಾರಿ ಮಾಡ್ತಾರಲ್ಲ, ಅದು ಸ್ವಲ್ಪ ಕೆಲವರೆಲ್ಲ ಏನು ಹೇಳೋದು ಬೇಕು ಅಂತ ಒಂದು ಕ್ಯಾರಿ ಮಾಡೋ ಅವ್ರದ್ದು ಇದು. ಬಟ್ ಇವ್ರದ್ದು ಇನ್ಬಿಲ್ಟ್ ಅಂತ ನನ್ನ ಅನಿಸಿಕೆ. ಅಥಾರಿಟಿ ಅಂದರೆ ಅವರ ಒಂದು ಮಾತಾಡಿದ್ರು ಕೂಡ, ಚಿಕ್ಕ ಮಾತಾಡಿದ್ರು ಕೂಡ ಆ ಒಂದು ಅದರಲ್ಲಿ ಅವರ ಒಂದು ಪವರ್ ಇದೆಯಲ್ಲ ಅದು, ಆ್ಯಂಡ್ ಅವರ ಕಣ್ಣು. ನಾನು ತುಂಬ ದೊಡ್ಡ ಫ್ಯಾನ್ ನಾನು ಅವ್ರದ್ದು, ಐ ಮೀನ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ನಾನು ಮೊದಲಿಂದ ತುಂಬ ದೊಡ್ಡ ಫ್ಯಾನ್ ಅವರು ಮಾತಾಡುವಂಥ ಅವ್ರ ವಾಯ್ಸ್, ಅವರ ಪರ್ಸ್ನಾಲಿಟಿ. ಸೊ ಅದೇ ಇವ್ರು ಹೇಳಿದಾಗ ಅಥಾರಿಟಿ ಅಂದರೆ ಅವ್ರು ಬಂದು ನಿಂತ್ರೇ ಸಾಕು, ಅಂದರೆ ಅವ್ರು ಹಾಕಿರುವಂಥ ಡ್ರೆಸ್ಸು ಯೂಶ್ವಲಿ ನಾನು ತುಂಬ ಅವ್ರ ಹೇರ್ ಸ್ಟೈಲ್ ಯೂಶ್ವಲಿ ಅನ್ಕೋತೀನಿ, ಅಂದರೆ ಹೀರೋ ಅಂದರೆ ಈ ರೀತಿ ಇರಬೇಕಪ್ಪ ಅಂತ. ಸೊ ದಟ್ ಇಸ್ ವಾಟ್ ಯಶ್ ಯಶ್ ಸರ್ ಅಂದ್ರೆ ಈಗ ಯಶ್ ಸರ್ ಬಗ್ಗೆ ಹೇಳಬೇಕು, ಸ್ಟಾರ್ ಆಬ್ವಿಯಸ್ಲಿ ಶೈನ್. ಬಟ್ ನನ್ನ ಪ್ರಕಾರ ಎಲ್ಲ ಯಂಗ್ ಆಕ್ಟರ್ಸ್ಗೆ ಹೀ ಈಸ್ ಅನ್ ಎಕ್ಸಾಂಪಲ್. ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸೆಲ್ಫ್ ಮೇಡ್ ಅಂತ ಇದ್ದರೆ ಅದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಶ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ನನ್ನ ಪ್ರಕಾರ ಅವ್ರ ಥರ ಇರಬೇಕು, ತುಂಬ ಕಲಿಯೋದಿದೆ. ಅಂದರೆ ಆ ಒಂದು ಅಥಾರಿಟಿಯಲ್ಲಿ ಆ ಒಂದು ಹಾರ್ಡ್ ವರ್ಕ್ ಮಾಡ್ಕೊಂಡು ಇದೇ ರೀತಿ ಬೇಕು, ಇದೇ ರೀತಿ ಮಾಡ್ತೀನಿ ಅಂತ ಹೇಳಿ ಒಂದು ಅಚೀವ್ ಮಾಡಿ ಹೇಳಿ ಅಚೀವ್ ಮಾಡುವಂಥದ್ದಿದೆಯಲ್ಲ, ಅದಕ್ಕೆ ಲೈವ್ ಎಕ್ಸಾಂಪಲ್ ಯಶ್ ಸರ್. ಎಂಬಿಷಿಯಸ್ ಅಂದರೆ ಎಂಬಿಷಿಯಸ್ ಆ್ಯಂಡ್ ಗೋ ಗೆಟರ್ ಅಂತ ಹೇಳ್ತೀವಿ ಅಲ್ಲ, ಏನು ಏನು ಯೋಚನೆ ಮಾಡ್ತಾರೆ ಅದನ್ನು ಹೋಗಿ ಹೀಲ್ ಕಾಂಕರ್ ದಟ್. ಸೊ ಲೈಕ್ ಕಾಂಕರರ್, ಯು ಕಾಂಕರರ್. ಫೈನಲಿ ಫೆಬ್ರವರಿ 9th ರಿಲೀಸ್ ಆಗ್ತಿದೆ. ಅಪಾರ್ಟ್ ಫ್ರಮ್ ಸ್ಪ್ಲಿಟ್ ಪರ್ಸನಾಲಿಟಿ, ಯಾಕೆಂದರೆ ಅದು ಆ್ಯಸ್ ನೀವು ಹೇಳಿದಾಗೆ ಈ ಥರದ ಕ್ಯಾರೆಕ್ಟರ್ಸ್ನ ಬರೀ ಒಂದು ಕ್ರೈಮ್ ಥ್ರಿಲ್ಲರ್ ಜೋನರಿಗೆ ಮಾತ್ರ ಸೀಮಿತ ಮಾಡಿದರು. ಸೊ ಇದರಿಂದ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡಿ ಬರಬಹುದು? ಅಲ್ಲ, ಒಂದು ಒಳ್ಳೆ ಫ್ಯಾಮಿಲಿ ವಾಚ್ ಖಂಡಿತವಾಗ್ಲೂ. ಜೂನಿ ತುಂಬ ಕನೆಕ್ಟ್ ಆಗ್ತಾರೆ ಆಡಿಯನ್ಸು, ಕೆಲವೊಂದು ಸಿಚುವೇಷನಲ್ಲಿ ನಗ್ಸತ್ತೆ ಈ ಕತೆ, ಕೆಲವೊಂದು ಸಿಚುವೇಷನಲ್ಲಿ ಖಂಡಿತವಾಗ್ಲೂ ನಿಮ್ಮನ್ನು ಇಮೋಷ್ನಲ್ ಮಾಡುತ್ತೆ. ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಕೂಡ ಇದೆ. ಒಂದು ನನ್ನ ಪ್ರಕಾರ ಒಂದು ಒಳ್ಳೆ, ಈಗ ಬುಕ್ ಓದೋರಿಗೆ ಒಂದು ಒಂದು ಕಂಪ್ಲೀಟ್ ಬುಕ್ ಓದಿದ ಮೇಲೆ ಒಂದು ಅನುಭವ ಇರುತ್ತೆ, ಒಂದಷ್ಟು ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ವೈಭವ್ ಮಹಾದೇವ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ ನಕುಲ್ ಅಭ್ಯಂಕರ್ ಅವರು, ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸಸ್ ಇದೆ ಸ್ಟಾರ್ಟಿಂಗ್ ಫ್ರಮ್ ರಿಷಿಕಾ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಿ ಅದೇ ಗುಂಗಲ್ಲಿ ಒಂದಷ್ಟು ದಿನ ಇರ್ತೀರ ಅದು ಮಾತ್ರ ಖಂಡಿತ. ಸೊ ಸೊ ಆ ಫೀಲಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ 9th ಬನ್ನಿ, ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆದ್ಮೇಲೆ ಬೇರೆಯವ್ರಿಗೂ ತಿಳಿಸಿ. ಫ್ಯಾಂಟಾಸ್ಟಿಕ್ ಮ್ಯಾಮ್, ನೀವೇನು ಹೇಳ್ತೀರಿ? ಸೊ ಈ ಫಿಲ್ಮಲ್ಲಿ ಎಲ್ಲರಿಗೂ ಏನಾದರೆ ಟೇಕ್ ಅವೇ ಇದೆ, ಖಾಲಿ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಬೇರೆ ನಮ್ಮ ಸೋಲೋ ಜರ್ನಿ ಕ್ಯಾರೆಕ್ಟರ್ಸ್ದು ಹೆಂಗಿದೆ, ಎಲ್ಲ ಕ್ಯಾರೆಕ್ಟರ್ಸ್ದು ಅದೆಲ್ಲ ತುಂಬ ಜನರಿಗೆ ತುಂಬ ಕನೆಕ್ಟ್ ಆಗೋ ವಿಷಯಗಳು ಇದೆ ಈ ಫಿಲ್ಮಲ್ಲಿ. ಆ್ಯಂಡ್ ಈ ಫಿಲ್ಮಿಂದ ಮೆಂಟಲ್ ಹೆಲ್ತ್ ಬಗ್ಗೆ ಸೊಸೈಟಿಲಿ ಸ್ವಲ್ಪ ಅದು ಚೇಂಜಸ್ ಬಂದರೆ ಅದೇ ಐ ಥಿಂಕ್ ಇಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಿಲ್ಮದು. ಆ್ಯಂಡ್ ಯಾ, ಜೂನಿ ರಿಲೀಸಿಂಗ್ ಆನ್ ಫೆಬ್ 9th, ಪ್ಲೀಸ್ ಬಂದು ನೋಡಿ ಫ್ಯಾಮಿಲಿ ಜೊತೆ, ಆ್ಯಂಡ್ ಬರೀ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಬಾಯ್ಫ್ರೆಂಡ್ ಜೊತೆ, ಗರ್ಲ್ಫ್ರೆಂಡ್ ಜೊತೆ, ಮಕ್ಳ ಜೊತೆ ಬರ್ಬೇಕಾದ್ರೆ ಯಾರೆಲ್ಲ ಯಾರನ್ನೆಲ್ಲ ನೋಡ್ತೀರ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಜೂ ರಿಲೀಸ್ ಆನ್ ಫೆಬ್ 9th. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.